ಸ್ನೇಹಿತರೆ ವಿವರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಮಶ್ರೂಮ್ ಬೆಳೆಯೋದು ಹೇಗೆ ಅಂತೇಳಿ ನೀವು ಸುಮಾರು ವಿಡಿಯೋದಲ್ಲಿ ನೋಡಿರ್ತೀರಿ. ಮಶ್ರೂಮ್ ಬೆಳೆಯೋದಕ್ಕಿಂತ ಹೆಚ್ಚಾಗಿ ಮಾರೋದು ತುಂಬಾ ಕಷ್ಟ. ತನ್ನ 25ನೇ ವಯಸ್ಸಿಗೆ ಒಂದು ಕಂಪನಿಯ ಎಂಡಿ ಆಗಿ ವರ್ಷಕ್ಕೆ 100 ಟನ್ ಡ್ರೈ ಮಶ್ರೂಮ್ ಅನ್ನ ಎಕ್ಸ್ಪೋರ್ಟ್ ಮಾಡುತ್ತಿರುವಂತ ಕಂಪನಿಯ ಬಗ್ಗೆ ಈ ಸಣ್ಣ ವಿಡಿಯೋ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಓಂ ಮಶ್ರೂಮ್ ವೆಂಚರ್ಸ್ ಮಶ್ರೂಮ್ ಯೂನಿಟ್ ಅಲ್ಲಿ ಇದ್ದೀವಿ. ರಾಜ್ಯಾದ್ಯಂತ ಸುಮಾರು ಜಿಲ್ಲೆಗಳಲ್ಲಿ ಸುಮಾರು ತಾಲೂಕುಗಳಲ್ಲಿ ಬೇರೆ ಬೇರೆ ಜಾಗದಲ್ಲಿ ರೈತರಿಗೆ ಅವರೇ ಮಶ್ರೂಮ್ನ ಕೊಟ್ಬಿಟ್ಟು ಒಂದು ಉತ್ತಮ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದು ಫಾರಮಲ್ಲಿ ಹೇಗೆ ಹೇಗೆ ಏನೇನು ಕೆಲಸಗಳು ನಡೆಯುತ್ತೆ, ಹೇಗೆ ಅವರು ಮಶ್ರೂಮ್ಗಳನ್ನೆಲ್ಲ ತಯಾರಿಸ್ತಾರೆ ಅನ್ನೋದನ್ನ ಒಂದು ಸಣ್ಣದಾಗಿ ನೋಡ್ಕೊಂಬರೋಣ. ನಮ್ಮ ಜೊತೆ ಇದ್ದಾರೆ ವಿವೇಕ್ ಅವರು, ಜೊತೆಗೆ ಮುನಿರಾಜು ಅವರು, ಹಾಗೆ ಮಹೇಶ್ ಅವರು ಓಂ ವೆಂಚರ್ಸ್. ಸೊ ಅವರೇ ಹೆಚ್ಚಿನ ಮಾಹಿತಿಯನ್ನು ಈಗ ಅವರೇ ಕೊಡ್ತಾರೆ. ನಮಸ್ತೆ ವೀಕ್ಷಕರೇ, ನಮ್ಮದು ಓಂ ಮಶ್ರೂಮ್ ವೆಂಚರ್ಸ್ ಅಂತ ಒಂದು ಕಂಪ್ನಿ. ನಮ್ಮ ಕಂಪ್ನಿ ಬಂದುಬಿಟ್ಟು ಇಂಟಿಗ್ರೇಷನ್ ಕಂಪ್ನಿ. ಇಂಟಿಗ್ರೇಷನ್ ಅಂದರೆ ನಮ್ಮ ಧ್ಯೇಯ ಏನು ಅಂದರೆ ಎಲ್ಲ ಯುವ ರೈತರಿಗೆ ಆಸಕ್ತಿ ಕೊಡುವಂಗೆ ಸ್ಪಾನ್ಸ್ ಏನು ಅಣಬೆ ಬೀಜ ಇರ್ತವೆ ಅವನ್ನ ನಾವು ಉಚಿತವಾಗಿ ನಿಮಗೆ ಕೊಟ್ಟು, ಮತ್ತು ಮೇನ್ ನಮ್ಮ ರೈತರಿಗೆಲ್ಲ ಆಗಿರೋ ಕಷ್ಟ ಏನು ಅಂದರೆ ಮಾರ್ಕೆಟಿಂಗು. ಮಾರ್ಕೆಟಿಂಗಿನ ಪ್ರಾಬ್ಲಮ್ ನೀಗ್ಸೋದಕ್ಕೆ ನಾವೇನು ಮಾಡ್ತೀವಿ, ಮತ್ತು ನಮ್ಮ ಕಂಪ್ನಿಯಿಂದನೇ ನಾವೇ ಬೈಬ್ಯಾಕ್ ಮಾಡ್ತೀವಿ. ನಿಮ್ಮಲ್ಲಿ ತಾಂಡಿರುವಂಥ ಅಣಬೆಗಳನ್ನ ನಾವು ಡ್ರೈ ಮಾಡ್ತೀವಿ. ಡ್ರೈ ಮಾಡಿಬಿಟ್ಟು ಓಮ್ ಸೂಪರ್ ಫುಡ್ ಅಂತ ಹೇಳ್ತೀವಿ. ನೀವು ನಾವು ಟೈಪ್ ಆಗಿದ್ದೀವಿ ಆ ಕಂಪ್ನಿಗೆ ನೇರವಾಗಿ ಇಲ್ಲಿಂದ ಡ್ರೈ ಆಗಿರೋ ಮಶ್ರೂಮ್ಗಳನ್ನ ಪೌಡ್ರ್ ಮಾಡಿಬಿಟ್ಟು ನಾವು ಓಮ್ ಸೂಪರ್ ಫುಡ್ ಅನ್ನೋ ಒಂದು ಕಂಪ್ನಿ ಐತೆ, ಅದಕ್ಕೆ ಟೈಪ್ ಮಾಡ್ಕೊಂಡು ಆಮೇಲೆ ಪೌಡ್ರ್ ಮಾಡಿ ನಾವೇ ಪೌಡ್ರ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ಸ್ ಮಾಡ್ಕೊಂತೀವಿ. ಎಕ್ಸ್ಪೋರ್ಟ್ ಮಾಡ್ಕೊಂತೀವಿ ಡ್ರೈ. ಈಗ ನಾನೇನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರೈತರು ಅಣಬೆ ಬೆಳೆಯೋದಕ್ಕೆ ಒಂದು ಕೆಲವು ಲಿಮಿಟೇಷನ್ಸ್ಗಳನ್ನ ಹಾಕ್ಬಿಡ್ತಾರೆ. ಈಗ ನಿಮಗೆ ಆಯಿಸ್ಚರ್ ಬೆಳೆಯೋದಾಗ್ಲಿ, ಮಿಲ್ ಈಗ ಮಿಲ್ಕಿ, ನೀವು ನಿಮ್ಮಲ್ಲಿ ಯಾವ್ಯಾವ ತಳಿಗಳು ಅಂದರೆ ನಿಮ್ಮಲ್ಲಿ ಯಾವ್ಯಾವ ಅಣಬೆಗಳು ನೀವು ಬೆಳೀತೀರಾ, ಅದ್ರ ಬಗ್ಗೆ ಹೇಳ್ಬೋದಾ? ನಾವು ಬೆಳೆಯೋದು ನೀವು ಹೇಳಿದ ಆವಾಗಲೇ ಹೇಳಿದ್ದಂತೆ ಮೂರು ಜಾತಿ ಅಣಬೆಗಳನ್ನ ಬೆಳಿತೀವಿ. ಒಂದು ಬಂದ್ಬಿಟ್ಟು ಮಿಲ್ಕಿ, ಮತ್ತೆ ಬಂದ್ಬಿಟ್ಟು ಆಯಿಸ್ಟರ್. ಆಯಿಸ್ಟರಲ್ಲಿ ಎರಡು ವಿಧ ಬೆಳಿತೀವಿ, ಹೆಚ್ಚು ಅಂತ ಮತ್ತೆ ಫ್ಲೋರಿಡಾ ಅಂತ. ಹೆಚ್ಚು ಅಂದರೆ ನೀವು ಇಲ್ಲಿ ಗಮನಿಸ್ಬೋದು, ಇಲ್ಲಿ ಗ್ರೇ ಕಲರ್ ಇರುತ್ತೆ, ಇದನ್ನ ನಾವು ಹೆಚ್ಚು ಅಂತೀವಿ. ಹೆಚ್ಚು ಅಂದರೆ ಗ್ರೇ ಆಯಿಸ್ಟರ್ನ ಹೆಚ್ಚು ಅಂತ, ಅದು ವೆರೈಟಿ ನೇಮು ಬಂದ್ಬಿಟ್ಟು ಆಯಿಸ್ಟರಲ್ಲಿ. ನೆಕ್ಸ್ಟ್ ಫ್ಲೋರಿಡಾ ಅಂದರೆ ಫುಲ್ಲು ಬಿಳೆ ಅಣಬೆ ಇಲ್ಲಿದೆ, ಕಾಣಿಸುತ್ತಲ್ಲ ನಿಮಗೆ, ಇದು ಫ್ಲೋರಿಡಾ ಅಂತ. ಇದು ಫುಲ್ಲು ಫುಲ್ಲು ವೈಟ್ ಅಣಬೆ, ಇದನ್ನ ವೈಟ್ ಆಯಿಸ್ಟರ್ ಅನ್ನೋದು ಕರೀತಾರೆ. ಇದ್ರ ವೆರೈಟಿ ಹೆಸರು ಬಂದ್ಬಿಟ್ಟು ಫ್ಲೋರಿಡಾ ಅಂತ ಕರೀತಾರೆ ವೆರೈಟಿ ಹೆಸರು. ನಾವು ಬಂದ್ಬಿಟ್ಟು ಜೂನಿಂದ ಹಿಡಿದು ಜನವರಿವರೆಗೂ ವೈಟ್ ಆಯಿಸ್ಟರು ಅಥವಾ ಯೆಲ್ಲೋ ಆಯಿಸ್ಟರು ಇಲ್ಲ ಗ್ರೇ ಆಯಿಸ್ಟರು, ಇವು ಮೂರು ಜಾತಿಯಲ್ಲಿ ಮಾತ್ರ ಕೊಡ್ತೀವಿ. ಯಾಕಂದರೆ ತಾಪಮಾನ ನೋಡ್ಕೊಂಡು ಕೊಡ್ತೀವಿ. ಆಯಿಸ್ಟರು ತಾಪಮಾನ 25 ಡಿಗ್ರಿ ಒಳಗೆ ಮಾತ್ರ ಆಯಿಸ್ಟರ್ ಬರುತ್ತೆ. ಬೇಸಿಗೆ ಕಾಲ, ಇವಾಗ ಫೆಬ್ರವರಿಯಿಂದ ಬೇಸಿಗೆ ಕಾಲ ಏನು ಸ್ಟಾರ್ಟ್ ಆಗುತ್ತೆ ಅವಾಗ ನಾವು ಮಿಲ್ಕಿ ಮಶ್ರೂಮ್ಸ್ನ ಕೊಡ್ತೀವಿ. ಮಿಲ್ಕಿ ಮಶ್ರೂಮು ಟೆಂಪ್ರೇಚರ್ ಅದಕ್ಕೆ ಜಾಸ್ತಿ ಬೇಕು, ಅತಿ ಹೆಚ್ಚು ಟೆಂಪ್ರೇಚರ್ ಬೇಕು, ಅದು ಟಾಲರೇಟ್ ಮಾಡುತ್ತೆ ಟೆಂಪ್ರೇಚರ್ನ. ಆದರೆ ಈ ಆಯಿಸ್ಟರ್ ಏನಾಗುತ್ತೆ, ಆ ಟೆಂಪ್ರೇಚರಲ್ಲಿ ಬರಲ್ಲ. ಆರ್ಟಿಫಿಷಿಯಲ್ ಆಗಿ ಏನಾದರೂ ರೈತರು ಇವಾಗ ಉದಾಹರಣೆಗೆ ಕ್ಲೋಸ್ ಇಡ್ ಮಾಡಿಬಿಟ್ಟು ಎ ಸಿ ಅವನ್ನೆಲ್ಲ ಹಾಕೋದಂದ್ರೆ ನಾವು ವರ್ಷಪೂರ್ತಿ ಆಯಿಸ್ಟರ್ನೇ ಕೊಡ್ತೀವಿ. ಆರ್ಟಿಫಿಷಿಯಲ್ ಇಲ್ಲದ ಕಾರಣದಲ್ಲಿ ನಾವೇನು ಮಾಡ್ತೀವಿ, ಅವಾಗ ಮಿಲ್ಕಿ ಮಶ್ರೂಮ್ಸ್ನ ಕೊಡ್ತೀವಿ ಟೆಂಪ್ರೇಚರ್ ನೋಡ್ಕೊಂಡು. ಈಗ ಆರ್ಟಿಫಿಷಿಯಲ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಖರ್ಚು ಬೀಳುತ್ತೆ. ಹಾಂ, ಹೆಚ್ಚಿನ ಮಟ್ಟದಲ್ಲಿ ಖರ್ಚು ಬೀಳುತ್ತೆ. ನಾವು ರೈತರಿಗೆ ಏನು ಹೇಳ್ತೀವಿ ಅಂದರೆ, ಎರಡು ರೀತಿ ಅಣಬೆ ಬೆಳೆಯೋದು ಉತ್ತಮ. ಯಾಕಂದರೆ ಅದರೊಳಗೆ ಖರ್ಚಿರಲ್ಲ, ಮಿಲ್ಕಿ ಬೆಳೆಯುವಾಗ ಖರ್ಚಿರಲ್ಲ, ಎ ಸಿ ಹಾಕೋದಿರಲ್ಲ, ಏನಿರಲ್ಲ. ನೀವು ವರ್ಷಪೂರ್ತಿ ಆಯಿಸ್ಟರ್ನೇ ಬೆಳೆದ್ರೆ ಎ ಸಿ ಹಾಕಬೇಕಾಗುತ್ತೆ. ಅವಾಗ ಫೆಬ್ರವರಿಯಿಂದ ಹಿಡಿದು ಜೂನ್ವರೆಗೂ ತಾಪಮಾನ ಜಾಸ್ತಿ ಇರುತ್ತೆ, ಆವಾಗ ಎ ಸಿ ಹೆಲ್ಪ್ ಬೇಕಾಗುತ್ತೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಬೆಳಿಬೋದಾ ಆಯಿಸ್ಟರ್ನ? ಆಯಿಸ್ಟರ್ ಎಲ್ಲಾ ಜಿಲ್ಲೆಗಳಲ್ಲೂ ಬೆಳಿಬಹುದು. ಎಲ್ಲಾ ಜಿಲ್ಲೆಗಳಲ್ಲೂ ಬೆಳಿಬಹುದು. ಆಮೇಲೆ ಉತ್ತರ ಜಿಲ್ಲೆಗಳಲ್ಲಿ ಕೆಲವಷ್ಟು ತಾಪಮಾನ ಹೆಚ್ಚಿರೋದ್ರಿಂದ ಉತ್ತರ ಜಿಲ್ಲೆಗಳಲ್ಲಿ ಏನು ಈಲ್ಡ್ ಅಂತ ಕರಿತೀವಿ ನಾವು, ಇಳುವರಿ ಒಂದು ಲೆಕ್ಕಕ್ಕೆ ಒಂದು ಕಮ್ಮಿ ಬರುತ್ತೆ. ಇವಾಗ ಉದಾಹರಣೆಗೆ ಇಲ್ಲಿನ ದಕ್ಷಿಣ ಜಿಲ್ಲೆಗಳು ಸೌತ್ ಆಗಲೆಲ್ಲ ನೋಡ್ಕೊಂಡ್ರೆ ನಾವು ಒಂದು ಕೆ ಜಿ ಬೀಜಕ್ಕೆ 5 ಕೆಜಿ ಅಣಬೆ ಬರುತ್ತೆ. ಉತ್ತರ ಜಿಲ್ಲೆಗಳಲ್ಲಿ ತಾಪಮಾನ ಹೆಚ್ಚಿರೋದ್ರಿಂದ 1 ಕೆಜಿ ಅಣಬೆ ಬೀಜಕ್ಕೆ 4 ಕೆಜಿ 3.5 ಕೆಜಿ ಈ ತರ ಇಳುವರಿ ಕಮ್ಮಿ ಬೀಳುತ್ತೆ. ನಿಮ್ಮಲ್ಲಿ ಎಷ್ಟು ರೈತರು ನಿಮ್ಮ ಜೊತೆ ಎನ್ರೋಲ್ ಆಗಿದ್ದಾರೆ, ಜೊತೆಗೆ ನಿಮ್ಮದು ಡೈಲಿ ಅಥವಾ ತಿಂಗಳಿಗೆ ಎಷ್ಟು ಮಟ್ಟದ ಇಳುವರಿನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಾವು ಇವಾಗ ನಮಗೆ ವರ್ಷದಿಂದ ಇದು ನಡೀತಾ ಇದೆ ಓಂ ಮಶ್ರೂಮ್ ವೆಂಚರ್ಸ್ ಬಂದ್ಬಿಟ್ಟು ಇಲ್ಲಿಗೆ ಸರಿಸುಮಾರು 6 ವರ್ಷದಿಂದ ಅದು ಇಂಟಿಗ್ರೇಷನ್ ಕಂಪ್ನಿ ಆಗಿ ವರ್ಕ್ ಮಾಡ್ತಿತ್ತು. ಅದಕ್ಕಿಂತ 4 ವರ್ಷ, ಟೋಟಲ್ 10 ವರ್ಷ ಆಯ್ತು ಸ್ಟಾರ್ಟ್ ಆಗಿ. ಅದಕ್ಕಿಂತ ಮುಂಚೆ ನಾವು ರೈತರಿಂದ ರೆಂಟಿಗೆ ತಗೊಂಡು ಈ ತರ ಮಾಡ್ತಿದ್ವಿ. ಅದಾದ್ಮೇಲೆ ಈ 6 ವರ್ಷದಿಂದ ಈಚೆಗೆ ಅವಾಗ್ಲಿಂದ ನಾವೇನ್ ಮಾಡ್ತೀವಿ, ಇಂಟಿಗ್ರೇಷನ್ ಅನ್ನೋ ಒಂದು ಪಾಲಿಸಿ ತಂದ್ಬಿಟ್ಟು ಇಂಟಿಗ್ರೇಷನ್ ಮಾಡ್ಕೊಂತ ಹೋಗ್ತೀವಿ. ಇಂಟಿಗ್ರೇಷನ್ ಅಲ್ಲಿ ಸ್ಪಾನ್ಸ್ ಎಲ್ಲ ನಾವೇ ಪ್ರೊವೈಡ್ ಮಾಡ್ತಾ ನಾವೇ ಬೈಬ್ಯಾಕ್ ಮಾಡ್ತೀವಿ. ಸ್ಪಾನ್ಸ್ ಅಂತ ಹೇಳಿದ್ರೆ ಬೀಜ, ಅಣಬೆ ಬೀಜನ ನಾವೇ ಕೊಡ್ತೀವಿ ಅವರಿಗೆ, ರೈತರಿಗೆ ನೀವೇ ಕೊಡ್ತೀರಾ ಅಣಬೆ ಬೀಜ? ಮತ್ತೆ
ಕೆಮಿಕಲ್ಸ್ ಏನು ಪ್ಯಾಶ್ಚರೈಸೇಷನ್ ಕೆಮಿಕಲ್ ಪ್ಯಾಶ್ಚರೈಸೇಷನ್ ಮಾಡ್ತೀವಿ, ಆ ಕೆಮಿಕಲ್ ಪ್ಯಾಶ್ಚರೈಸೇಷನ್ ನಾವೇನು ಮಾಡ್ತೀವಿ ಕೆಮಿಕಲ್ಸ್ ಬೇಕಾಗಂತ ಕೆಮಿಕಲ್ಸ್ ಫಾರ್ಮಲಿನ್ ಬ್ಯಾವೆಸ್ಟಿನ್ ಇವನ್ನೆಲ್ಲ ನಾವೇ ಕೊಡ್ತೀವಿ. ಅಂದ್ರೆ ನಿಮ್ಮಲ್ಲೇ ಎಲ್ಲದನ್ನು ತಯಾರಿಸಿ ನಮ್ಮಲ್ಲೇ ಅಣಬೆ ಬೀಜ ರೈತರಿಗೆ ನೀವು ಅದನ್ನ ನೇರವಾಗಿ ಕೊಡ್ತೀವಿ, ಉಚಿತವಾಗಿ ಕೊಡ್ತೀವಿ. ಜೊತೆಗೆ ಅಲ್ಲಿಂದ ಬೈಬ್ಯಾಕ್ ಕೂಡ ನಾವು ಬೈಬ್ಯಾಕ್ ಇವಾಗ ನಮ್ಮಲ್ಲಿ ಇಂಟಿಗ್ರೇಷನ್ ಆಗಿರೋ ರೈತರಿಗೆ ಮಾತ್ರ ಬೈಬ್ಯಾಕ್ ಮಾಡ್ಕೊಂತೀವಿ. ಬೇರೆ ಕಡೆಯಿಂದ ರೈತರು ಬಂದು ಅವ್ರು ಬೆಳೆದಿರೋ ನಮ್ಮನ್ನು ಮಾಡಬೇಕು ಅಂದ್ರೆ ಅವ್ರ ಕೆಮಿಕಲ್ ಟೆಸ್ಟಿಂಗ್ ಒಂದ್ಸತಿ ಕೆಮಿಕಲ್ ಟೆಸ್ಟಿಂಗ್ ಆಗುತ್ತೆ, ಅವ್ರದ್ರೊಳಗೆ ಆರ್ಗ್ಯಾನಿಕ್ ಅಂತ ಇತ್ತು ಅಂದ್ರೆ ನಾವು ಅವ್ರದನ್ನ ನೇರವಾಗಿ ನಾವೇ ಬೈಬ್ಯಾಕ್ ಮಾಡ್ತೀವಿ. ಇಂಟಿಗ್ರೇಷನ್ ಅಂತ ಹೇಳಿದ್ರೆ ಒಂದು ಸ್ಪೆಸಿಫಿಕ್ ಆಗಿ ಏನು ಸರ್ ಇಂಟಿಗ್ರೇಷನ್ ಅಂದ್ಬಿಟ್ರೆ ಅದ್ರೊಳಗೆ ಬಂದು ಏನಿಲ್ಲ, ಇಂಟಿಗ್ರೇಷನ್ ಅಂದ್ರೆ ನಮ್ಮ ಕಂಪ್ನಿಯ ರೈತರು ನಮ್ಮ ಕಂಪ್ನಿಯ ಫಾರ್ಮ್ಗಳು ಇವೆಲ್ಲ ಅಂದ್ರೆ ನಮ್ಮ ಕಂಪ್ನಿ ಅಂಡರ್ ಅಲ್ಲಿ ಇರ್ತವೆ ಇವೆಲ್ಲ. ನೀವು ಒಂದು ಕಂಪ್ನಿ ಒಂದು ಸ್ಪೆಸಿಫಿಕ್ ಆಗಿ ಒಂದ್ 4-5 ಜನ 15 ಜನ ರೈತರನ್ನ ನೀವು ನಿಮ್ಮ ಜೊತೆ ಕೂಡಿಸ್ಕೊಂಡು ಅಂದ್ರೆ ಒಂದು ಎಕ್ಸಾಂಪಲ್ ಅಂದ್ರೆ ಈಗ ಹಾಲಿಂದು ಇದ್ದಂಗೆ ಯಾವ್ದು ಇವಾಗ ಹಾಲಿಂದ ಏನು ಕೇಂದ್ರಗಳು ನಂದಿನಿ ಯಾವ ರೀತಿ ಇದೆಯೋ ಎಲ್ಲಾ ಕಡೆ ಹಾಲ್ ತಗೊಂಡೋಗಿ ಒಂದು ಎಡ್ವಾನ್ಸ್ ಆಗ್ತಾರೆ. ಈ ರೀತಿ ನಮ್ಮೆಲ್ಲ ಫಾರ್ಮ್ ಇಂದ ಸೇರಿ ನಮ್ಮ ಹೋಮ್ ಮಶ್ರೂಮ್ ವೆಂಚರ್ಸ್ ಗೆ ಬರುತ್ತೆ. ಅಲ್ಲಿ ಬಂದಿರೋ ಅಣಬೆಗಳನ್ನ ಡ್ರೈ ಮಾಡ್ಬಿಟ್ಟು ಅವಾಗ್ಲೇ ಹೇಳ್ದಂಗೆ ನಾವು ಎಕ್ಸ್ಪೋರ್ಟ್ಸ್ ನಾವು ಮಾಡ್ಕೊಂತೀವಿ. ನೀವು ಎಕ್ಸ್ಪೋರ್ಟ್ ನೀವು ನಾವು ಮಾಡ್ಕೊಂತೀವಿ. ಈಗ ನಿಮ್ ಜೊತೆ ಎನ್ರೋಲ್ ಆಗೋದಕ್ಕೆ ಈಗ ನಾನು ಈಗ ನಾನೊಬ್ಬ ರೈತ, ನಾನ್ ರೈತ ನಿಮ್ಮ ಹತ್ರ ಬಂದ್ಬಿಟ್ಟು ಎನ್ರೋಲ್ ಆಗೋದಕ್ಕೆ ಏನಾದ್ರು ಸ್ಪೆಸಿಫಿಕ್ ಆಗಿ ಏನಾದ್ರು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಏನಾದ್ರು ಇದೆಯಾ ಸರ್? ರೂಲ್ಸ್ ಬಂದ್ಬಿಟ್ಟು ನಮ್ಮ ಕಂಪ್ನಿ ರೂಲ್ಸ್ ಇಂಟಿಗ್ರೇಷನ್ ಏನಂದ್ರೆ ಬಂದು ಬರೋಂತ ರೈತರು ಅವರು ಫಾರ್ಮ್ ನ ಕಟ್ಟಿರ್ಬೇಕು, ಕ್ಲೋಸ್ಡ್ ಫಾರ್ಮ್ ಕಟ್ಟಿರ್ಬೇಕು. ಒಂದು ಫಾರ್ಮ್ ಅಂತ ಹೇಳಿದ್ರೆ ಒಂದು ರೂಮ್ ಕಟ್ಟಿರ್ಬೇಕು. ಇಂತಿಷ್ಟೇ ಅಳತೆ ಅಂತ ಸರಿ, ಈ ನಮ್ಮ ಕಂಪ್ನಿಯಲ್ಲಿ ಇಂಟಿಗ್ರೇಷನ್ ಯಾವ ರೀತಿ ಕೊಡ್ತೀವಿ ಅಂದ್ರೆ ಒಂದು 20-30 ಜಾಗ ಇತ್ತು ಅಂದ್ರೆ ಒಂದು ಫ್ಲಾಟ್ ಅಂತ ಕೊಡ್ತೀವಿ. 600 square feet 600 square feet ಲೆಕ್ಕಕ್ಕೆ ಒಂದು ಫ್ಲಾಟ್ ಅಂತ ಇಕ್ಕಂತೀವಿ. ಆ ಒಂದು ಫ್ಲಾಟ್ ಗೆ ನಾವು 100 kg ಬೀಜ ಕೊಡ್ತೀವಿ. ಒಂದು ಫ್ಲಾಟ್ ಅಂತ ನೀವೇನು ಕನ್ಸಿಡರ್ ಮಾಡ್ತಿರಲ್ಲ ಅದಕ್ಕೊಂದು ಇಂತಿಷ್ಟದ್ದೇ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಏನಾರು ಇದೆಯಾ ಸರ್? ಹೀಗೆ ಇರಬೇಕು ಅಂದ್ರೆ ಅದು ಕ್ಲೋಸ್ಡ್ ಆಗಿರ್ಬೇಕು. ಯಾಕೆಂದ್ರೆ ನಮ್ಗೆ ಏರ್ ಜಾಸ್ತಿ ಏರ್ ಬರ್ಬೋದು, ಏರಿಂದ ಬ್ಯಾಕ್ಟೀರಿಯಾ ಮತ್ತೆ ವೈರಸ್ ಬರುವಂತ ಸಾಧ್ಯತೆ ಇರುತ್ತೆ. ಇದು ಬಾರಿ ಸೂಕ್ಷ್ಮವಾಗಿ ಬೆಳೆಯುವಂತ ಅಣಬೆ. ಇದು ಅಣಬೆನ ಸೂಕ್ಷ್ಮ ಜಾಗದಲ್ಲಿ ಯಾವ ರೀತಿ ನಾವು ಹಾಸ್ಪಿಟಲ್ ಅಲ್ಲಿ ICU ಯಾವ ತರ ಮೇಂಟೈನ್ ಮಾಡ್ತೀವೋ ಆ ತರ ನಮ್ಮ ಫಾರ್ಮ್ ಗಳು ನಾವು ಮೇಂಟೈನ್ ಮಾಡ್ಬೇಕಾಗುತ್ತೆ. ಅವಾಗ ಅಣಬೆ ಚೆನ್ನಾಗಿ ಬತ್ತವೆ. ಅಣಬೆ ಏನನ್ನ ಕೆಟ್ಟ ಯಾವ ರೀತಿ ಆ ತರ ಏನಾದ್ರು ಕಂಟಾಮಿನೇಷನ್ ಆಯ್ತು ಅಂದ್ರೆ ಅಣಬೆ ಬ್ಯಾಗ್ ಗಳು ಏನಾಗುತ್ತೆ ಕಪ್ಪು ಆಗ್ಬಿಡ್ತವೆ. ಕಪ್ಪು ಆಗಿರೋ ಬ್ಯಾಗ್ ಅಲ್ಲಿ ಅಣಬೆಗಳು ಬರಲ್ಲ. ಅಂದ್ರೆ ಒಳಗಡೆ ಏನು ಈ ರೀತಿ ಏನು ಈ ರೀತಿ ಏನ್ ಪ್ಯಾಕೆಟ್ ಇದೆ ಈ ಪ್ಯಾಕೆಟ್ ಅಲ್ಲಿ ಅದೇನಾಗುತ್ತೆ ಇಲ್ಲ ಸೈಡ್ಸ್ ಅಲ್ಲೋ ಇಲ್ಲ ಸೆಂಟರ್ ಅಲ್ಲೋ ಬಂದ್ಬಿಟ್ಟು ಒಂದ್ ನಮ್ಮಲ್ಲಿ ಒಂದು ಬ್ಯಾಗ್ ಇದೆ ಕಂಟಾಮಿನೇಷನ್ ಬ್ಯಾಗು, ಅದು ನಾನು ನಿಮಗೆ ತೋರಿಸ್ತೀನಿ. ಕಂಟಾಮಿನೇಷನ್ ಬ್ಯಾಗ್ ಅಂತ ಹೇಳೋದಲ್ಲ, ಈ ರೀತಿ ಕಂಟಾಮಿನೇಷನ್ ಬ್ಯಾಗ್ ಏನಕ್ಕಾಗುತ್ತೆ ಕಾರಣ ಅಂದ್ರೆ ನಾವೇನಾರ ರೈತರುಗಳು ನೀಟಾಗಿ ನೋಡ್ಕೊಂಡಿಲ್ಲಂಗೆ ನೀರು ಜಾಸ್ತಿ ಹೊಡೆದಿದ್ದ ಕಾರಣದಲ್ಲಿ ಅಥವಾ ಇವಾಗ ನೀಟಾಗಿ ಮೇಂಟೈನ್ ಮಾಡಿಲ್ಲ ಕ್ಲೀನ್ ಇಲ್ಲ ಫಾರ್ಮ್ ಅಂದ್ರೆ ಅವಾಗ ಏನಾಗುತ್ತೆ ಈ ತರ ಬ್ಯಾಗ್ ಕಪ್ಪು ವೇಸ್ಟ್ ಆಗುತ್ತೆ. ಈ ಕಂಟಾಮಿನೇಷನ್ ಒಂದ್ಸತಿ ಆಯ್ತು ಅಂದ್ರೆ ಈ ಬ್ಯಾಗ್ ವೇಸ್ಟ್. ನಾವು ಇದನ್ನ ಯಾವ್ದೇ ಕಾರಣಕ್ಕೂ ನಮ್ಮ ಫಾರ್ಮ್ಗಳು ಒಳಗಿಕ್ಕಬಾರ್ದು. ಇದ್ರ ಒಳಗಿಕ್ಕಣದಿಂದ ಏನ್ ಕಾರಣ ಆಗುತ್ತೆ? ಇವಾಗ ಇದ್ರ ಪಕ್ಕ ಇದಿರುತ್ತೆ ಸರ್, ಇದ್ರೊಳಗೆ ಕಂಟಾಮಿನೇಷನ್ ಆಗಿದ್ದ ಸ್ಪೋರ್ಟ್ಸ್ ಏನಾಗುತ್ತೆ ಏರ್ ಬರುತ್ತಲ್ಲ ಏರ್ ಮುಖಾಂತರ ಇದಕ್ಕೆ ಬರುತ್ತೆ, ಇದಕ್ಕೆ ಹೋಗುತ್ತೆ. ಇದು ಚೆನ್ನಾಗಿರೋ ಅಣಬೆಗೆ ಚೆನ್ನಾಗಿರೋ ಅಣಬೆಗೆ ಇದು ಯಾವಾಗ ಹೋಯ್ತು ಅವಾಗ ಈ ಬ್ಯಾಗ್ ವೇಸ್ಟ್ ಆಗುತ್ತೆ. ಅದಕ್ಕೆ ನಾವು ಇದನ್ನ ತಡೆಯೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಮ್ಗೆ ಎಲ್ಲಾನ ಒಂಚೂರು ಕಪ್ಪುದ್ ಕಾಣಿಸ್ತು ಎಲ್ಲಾನ ನೀರ್ ಜಾಸ್ತಿ ಇರೋದು ಕೊಳ್ತದಂಗ ಕಾಣಿಸ್ತಂದ್ರೆ ನಾವು ಅದನ್ನ ತಕ್ಷಣ ಏನ್ ಮಾಡ್ಬೇಕು ಫಾರ್ಮ್ ಇಂದ ಹೊರಗಡೆ ಅಥವಾ ನೆರಳಿರೋಂತ ಜಾಗದಲ್ಲಿ ಈ ಬ್ಯಾಗ್ ಗಳನ್ನ ಇಕ್ಕಬೇಕು. ಈ ಬ್ಯಾಗ್ ಅಲ್ಲಿ ನೀಟಾಗಿ ನಾನು ಆ ಬ್ಯಾಗ್ ಅವಾಗ್ಲೂ ನೋಡ್ಕೊಂಡ್ರೆ 1/4 kg ಅಷ್ಟು ಅಣಬೆ ಬತ್ತವೆ. ಇದು ಒಂದು ಬ್ಯಾಗ್ ಈ ತರ ಆಯ್ತು ಅಂದ್ರೆ ನಮಗೆ ಸರಿ ಸುಮಾರು 1.5 kg ಅಣಬೆ ಲಾಸ್ ಆಗುತ್ತೆ. 1.5 kg ಈ ಒಂದು ಬ್ಯಾಗ್ ಅಲ್ಲಿ ಎಷ್ಟು ಬೀಜ ನಾವು ಹಾಕ್ಬೋದು ಮತ್ತೆ ಎಷ್ಟು ಇಳುವರಿ ಬರುತ್ತೆ? ಒಂದು ಬ್ಯಾಗ್ ಗೆ ನಾವು 200 gram ಬೀಜ ಹಾಕ್ತಿವಿ. 200 gram ಬೀಜ ಹಾಕ್ತಿವಿ ಮತ್ತೆ ನಮ್ದು ಏನು ಒಟ್ಟು ಇರುತ್ತಲ್ಲ ಕಾನ್ಕೋಬು ಪ್ರೊಡಕ್ಷನ್ ಅಲ್ಲಿ ಈ ಒಟ್ಟು ಏನಿರುತ್ತೆ ನೋಡಿ, ಈ ಒಟ್ಟನ್ನ ಸರಿ ಸುಮಾರು ನಾವು ಈ ರೀತಿ ಬ್ಯಾಗ್ ತುಂಬ್ತೀವಿ. ಇದು ಏನ್ ಒಟ್ಟು ಸರ್? ಇದು ಸರ್ ಇದು ಒಟ್ಟು ಬಂದ್ಬಿಟ್ಟು ಜೋಳ ದಿಂಡು ಇರುತ್ತಲ್ಲ, ಜೋಳ ದಿಂಡು ನಾವೇನು ಮೆಕ್ಕೆಜೋಳ ಇರುತ್ತಲ್ಲ ಆ ಜೋಳ ದಿಂಡು ಇರುತ್ತಲ್ಲ ಆ ದಿಂಡನ್ನ ಅವ್ರ ಏನ್ ಮಾಡ್ತಾರೆ ಪುಡಿ ಮಾಡ್ತಾರೆ. ಓ ಅಂದ್ರೆ ಈಗ ಜೋಳ ತೆಗೆದ ಆದ್ಮೇಲೆ ಆ ದಿಂಡ ಏನ್ ಉಳಿಯುತ್ತಲ್ಲ ಅದನ್ನ ಪುಡಿ ಮಾಡ್ತಾರೆ. ಪುಡಿ ಮಾಡ್ಬಿಟ್ಟು ಒಂದ್ಸತಿ ಸ್ಟೆರಿಲೈಸೇಷನ್ ಮಾಡ್ತಾರೆ ಅವರು. ಆ ಟೈರ್ ಅಲ್ಲಿ ಸ್ಟೆರಿಲೈಸೇಷನ್ ಮಾಡ್ಬಿಟ್ಟು ನಮಗೆ ಕಳಿಸ್ತಾರೆ ಕಾನ್ಕೊಬ್ಬು. ಇದನ್ನ ಕಾನ್ಕೊಬ್ ಅಂತ ಕರಿತೀವಿ. ಕಾನ್ಕೊಬ್ನ ಮಾಡೋದು ಈ ಜೋಳ ದಿಂಡು ನೋಡಿ ತಾಳಿ, ಇದು ಜೋಳದ ದಿಂಡನ್ನ ಪುಡಿ ಮಾಡ್ತಾರೆ. ಪುಡಿ ಮಾಡ್ಬಿಟ್ಟು ಇದನ್ನ ಸ್ಟೆರಿಲೈಸೇಷನ್ ಮಾಡ್ತಾರೆ. ಅಂದ್ರೆ ಈಗ ನಿಮಗೆ ಪುಡಿ ಆಗ್ಬಿಟ್ಟೆ ಬರುತ್ತೆ ನಿಮಗೆ? ಪುಡಿ ಆಗ್ಬಿಟ್ಟೆ ನಮ್ಗೇನು ತರಿಸ್ಕಂತೀವಲ್ಲ ನಾವು ಅದನ್ನ ಪುಡಿ ಆಗಿ ಇದು ನಮಗೆ ಬರುತ್ತೆ. ಈ ಪುಡಿ ಆಗಿರೋದನ್ನ ನಾವೇನ್ ಮಾಡ್ಬಿಡ್ತೀವಿ, ಬೆಳ್ಳುಳ್ಳಿ ಚೀಲಗಳು ಇರ್ತಾವಲ್ಲ ಬೆಳ್ಳುಳ್ಳಿ ಚೀಲದಲ್ಲಿ ನೆನಾಕ್ತಿವಿ. ಯಾವ ರೀತಿ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಬೆಳ್ಳುಳ್ಳಿ ಚೀಲ ಇರ್ತಲ್ಲ ಈ ತರದ ಚೀಲದಲ್ಲಿ ನಾವು ಇದೇನ್ ಪುಡಿ ಇರುತ್ತಲ್ಲ ಈ ಪುಡಿನ ಮುಕ್ಕಾಲ್ ಭಾಗವರೆಗೂ ತುಂಬಿಟ್ಟು ಇದನ್ನ ನಾವೇನ್ ಮಾಡ್ತೀವಿ ನೆನಾಕ್ತಿವಿ. ಸಾಯಂಕಾಲದಂಗ್ ನೆನಾಕ್ತಿವಿ ಇದನ್ನ. ನೆನಕ್ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಫಾರ್ಮಲಿನ್ ಅಂತ ನಿಮಗೆ ಕೊಡ್ತೀವಿ. ಒಂದು
ಪೌಡರ್ ಏನ್ ಬರುತ್ತಲ್ಲ ಇದ್ರೊಳಗೆ ಯಾವನ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಗಳು ಏನೋ ಇತ್ತು ಅಂದ್ರೆ ಅದೇನ್ ಮಾಡುತ್ತೆ ಅದನ್ನ ಕಿಲ್ ಮಾಡುತ್ತೆ. ಅಂದ್ರೆ ಈಗ ಸ್ಟೆರಿಲೈಸೇಷನ್ ಮಾಡ್ಬೇಕಾದ್ರೆ ಒಂದ್ ಟೈಪ್ ಮಾಡಿರ್ತಾರೆ, ಒಂದ್ ಟೈಪ್ ಮಾಡಿರ್ತಾರೆ. ಈಗ ನೀವು ಇನ್ನೊಂದ್ಸರಿ ಮಾಡ್ತೀರಾ ಅಲ್ಲಿಂದ ಇಲ್ಲಿವರೆಗೂ ಬರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಬರುತ್ತೆ. ಅವಾಗ ಎಷ್ಟು ಜನ ಕೈ ಮುಟ್ಟಿರ್ತಾರಲ್ಲ ನಮಗೆ ಗೊತ್ತಿರಲ್ಲ ಅಲ್ವಾ. ನಮ್ಮ ಏನೋ ನಮ್ಮ ಸೈಡ್ ಅಲ್ಲಿ ನಾವು ನಮ್ಮ ಸೇಫ್ಟಿ ನಮಗೆ. ಇದ್ರೊಳಗೆ ನೀರು ಅಷ್ಟೊಂದಿಲ್ಲ, ನೀರು ಯಾವ ಮಟ್ಟದಲ್ಲಿ ಇರಬೇಕು ಅಂದ್ರೆ ನಾವು ಹಿಂಗೆ ಕೈ ಹಿಂಗಂದಾಗ ಯಾವ್ದೇ ಕಾರಣಕ್ಕೂ ನೋಡಿ ಇಲ್ಲಿ ತೊಟ್ಟಿಗ್ಬಾರ್ದು. ಹಿಂಗಂದಾಗ ತೊಟ್ಟಿಗ್ಬಾರ್ದು, ನೀರು ತೊಟ್ಟಿಗ್ಬಾರ್ದು. ಓಕೆ, ನಮ್ ಕೈಗೆ ಮಾತ್ರ ನೋಡಿ ಇಲ್ಲಿ ನೀರು ಅಂಟ್ಕೊಳುತ್ತೆ, ಒಂದೊಂದು ತೊಟ್ಟು ತೊಟ್ಟು ಕಾಣಿಸುತ್ತಲ್ಲ ಈ ತರ ಮಾತ್ರ ಇದ್ದಾಗ ಈ ಒಟ್ಟು ರೆಡಿ ಆಗಿದೆ. ಈಗ ನಾವು ಮಾರನೇ ದಿನ ಆರ್ ಹಾಕ್ತಿವಲ್ಲ, ಆರ್ ಹಾಕಿದ್ಮೇಲೆ ಇಷ್ಟೇ ಟೈಮ್ ಬಿಡ್ಬೇಕು ಅಂತ ಏನಾದ್ರೆ ಒಂದು 3-4 ಗಂಟೆ ಬಿಟ್ರೆ ಕರೆಕ್ಟ್ ಆಗಿ ಹಾಕೊಳುತ್ತೆ. ಯಾವಾಗ ಮಳೆ ಬರ್ತಿರುತ್ತಲ್ಲ ಅವಾಗ ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ಕೊಡ್ಬೇಕಾಗುತ್ತೆ, ಯಾಕಂದ್ರೆ ಅವಾಗ ಬಿಸಿಲಿರಲ್ಲ, ಬೇಗ ಹಾರ್ಕೊಳಲ್ಲ. ಇದನ್ನ ಯಾವ್ದೇ ಕಾರಣಕ್ಕೂ ನಾವು ಬಿಸಿಲಲ್ಲಿ ಹಾರಕ್ಬಾರ್ದು. ನೆರಳಿನ ಜಾಗದಲ್ಲಿ ಮಾತ್ರ ಇದನ್ನ ಹಾರಕ್ಬೇಕು ನಾವು. ಇಷ್ಟೇ ಮಾಯಿಶ್ಚರ್ ಇರಬೇಕು ಅಂತ. ಸರಿ, ಮಾಯಿಶ್ಚರ್ ಅಂದ್ರೆ ಅದೇ ಇವಾಗ ನಾನು ಹೇಳಿದ್ನಲ್ಲ ನಿಮ್ಗೆ, ಹಿಂಗ್ ನೀರ್ ಅಂದಾಗ ನಮ್ ಕೈಗೆ ಮಾತ್ರ ಅಂಟ ತರ ನೀರ್ ಇರ್ಬೇಕು ಹೊರತು ಕೈಗೆ ಅಂದಾಗ ತೊಟ್ಟಿಗ್ಬಾರ್ದು ಯಾವ್ದೇ ಕಾರಣಕ್ಕೂ ನೀರು. ನೀರ್ ತೊಟ್ಟಿಗ್ತು ಏನಾಯ್ತು ಅಂದ್ರೆ ಕೊಳ್ತೋಗ್ಬಿಡುತ್ತೆ, ನಾವ್ ಹಾಕಿರೋ ಬೀಜ ಆಗ್ತಾ ಕೊಳ್ತೋಗ್ಬಿಡ್ತವೆ, ನೀರ್ ಜಾಸ್ತಿ ಆಯ್ತು ಅಂದ್ರೆ. ಅದಕ್ಕೆ ನಾವೇನ್ ನೋಡ್ಬೇಕು, ಹಾಕೋವಾಗ ಯಾವ್ದೇ ಕಾರಣಕ್ಕೂ ಒಂದ್ ಸ್ವಲ್ಪ ಡ್ರೈ ಆದ್ರೂ ಪರವಾಗಿಲ್ಲ, ಡ್ರೈ ಆದ್ರೆ ನಾವು ಅದನ್ನ ವಾಟರ್ ಸ್ಪ್ರೇ ಮಾಡ್ತಿರ್ತೀವಲ್ಲ ಅವಾಗ ಸರಿ ಹೋಗುತ್ತೆ. ನೀರ್ ಜಾಸ್ತಿ ಆಯ್ತು ಅಂದ್ರೆ ಬೀಜ ಎಲ್ಲ ಕೊಳ್ತೋಗ್ಬಿಡ್ತವೆ. ಅಂದ್ರೆ ಒಂದು ಹದವಾಗಿರ್ಬೇಕು, ಅದಕ್ಕಿಂತ ಜಾಸ್ತಿ ಆಗ್ಬಾರ್ದು. ಜಾಸ್ತಿ ಆಯ್ತು ಅಂತಂದ್ರೆ ಶೀತ ಆಗ್ಬಿಟ್ಟು ಬೀಜ ಕೊಳ್ತಾವೆ, ಬೀಜ ಮತ್ತೆ ಅವಾಗಲೇ ನಿಮ್ಗೆ ಅವಾಗಲೇ ಕಂಟಾಮಿನೇಷನ್ ಬ್ಯಾಕ್ ತೋರಿಸ್ತದಲ್ಲ ಆ ತರ ಇದು ಕಂಟಾಮಿನೇಷನ್ ಆಗ್ಬಿಡುತ್ತೆ ನೀರ್ ಜಾಸ್ತಿ ಆಗಿ. ಒಂದ್ಸರಿ ಕಂಟಾಮಿನೇಷನ್ ಆಯ್ತು ಅಂತಂದ್ರೆ ಟೋಟಲಿ ವೇಸ್ಟ್, ಟೋಟಲಿ ಆ ಬ್ಯಾಗ್ ಪೂರ್ತಿ ವೇಸ್ಟ್. ಒಂದು ಬ್ಯಾಗ್ ವೇಸ್ಟ್ ಆಯ್ತಂದ್ರೆ 200 ಗ್ರಾಮ್ ಬೀಜ ವೇಸ್ಟ್ ಆಗ್ತವೆ, ಜೊತೆಗೆ ನಿಮ್ಗೆ ಹಾಕಿರೋ ಒಟ್ಟು ವೇಸ್ಟ್ ಸರಿ ಸುಮಾರು ನಿಮ್ಗೆ 100-120 ರೂಪಾಯಿ ಲಾಸ್ ಆಗ್ಬಿಡುತ್ತೆ. ಹೆಂಗಂದ್ರೆ ಕಂಪ್ನಿಯವ್ರಿಗೆ ಒಂದ್ 20-30 ರೂಪಾಯಿ ಲಾಸ್ ಆಗುತ್ತೆ ಬೀಜದ್ದು. ನೀವು ಏನ್ ಜೋಳದ್ದು ಹಾಕಿರ್ತಿರಲ್ಲ, ಇನ್ನೊಂದು 10 ರೂಪಾಯಿ ಬೀಳುತ್ತೆ ಒಂದ್ ಕವರ್. ಎಷ್ಟು ಕೆಜಿ ಎಷ್ಟು ಇದು ಸರ್? ಇದು ಕೆಜಿ ಲೆಕ್ಕದಲ್ಲ ಹೇಗೆ ಇದು? ಇದು ಕೆಜಿ ಲೆಕ್ಕದಲ್ಲಿ ಬರುತ್ತೆ, ಕೆಜಿಗೆ 14 ರೂಪಾಯಿ ಕೆಜಿ. ಕೆಜಿಗೆ 14 ರೂಪಾಯಿ. ಈಗ ನಾನು ಸುಮಾರು ಅಣಬೆ ಇದ್ರಲ್ಲಿ ನಾನು ನೋಡಿದೀನಿ ಈ ಹುಲ್ಲನ್ನ ಯೂಸ್ ಮಾಡ್ತಾರೆ. ರಾಗಿ ಹುಲ್ಲು, ರಾಗಿ ಹುಲ್ಲಲ್ಲಿ ಬರಲ್ಲ ಜಾಸ್ತಿ, ರಾಗಿ ಹುಲ್ಲಲ್ಲಿ ಬೇಗ ಕಂಟಾಮಿನೇಷನ್ ಆಗುತ್ತೆ, ಹಂಗಾಗಿ ಜನ ನೆಲ್ಲುಲ್ಗೆ ಹೋಗ್ತಾರೆ. ನೆಲ್ಲುಲ್ಲಲ್ಲಿ ಒಳ್ಳೆ ಪ್ರೋಟೀನ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ ಅಂತ ನೆಲ್ಲುಲ್ಲಲ್ಲಿ ಮಾಡ್ತಾರೆ. ನೆಲ್ಲುಲ್ಲಲ್ಲಿ ನಾವು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಬೇಯಿಸ್ಬೇಕು, ನೆಲ್ಲುಲ್ಲ ಬೇಯಿಸ್ಬೇಕು, ನೆನಕ್ಬೇಕು, ಆರಾಕ್ಬೇಕು, ಮತ್ತೆ ಇನ್ನೊಂದ್ಸತಿ ಸ್ಟೀಮ್ ಕೊಡ್ಬೇಕಾಗುತ್ತೆ. ನಾವು ನಮ್ ಕಂಪ್ನಿಯಲ್ಲಿ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತಾರೆ ರೈತರು, ಹಂಗಾಗಿ ನೆಲ್ಲುಲ್ಲಲ್ಲಿ ತಂದಾಕ. ಇನ್ನೊಂದು ನೆಲ್ಲುಲ್ಲಿಂದ ಏನ್ ಪ್ರಾಬ್ಲಮ್ ಅಂದ್ರೆ ಅದು ಖರ್ಚು ಜಾಸ್ತಿ ಬೀಳುತ್ತೆ. ಎಷ್ಟು ಅದಕ್ಕೂ ಮತ್ತೆ ಇದಕ್ಕೂ ಕಂಪೇರ್ ಮಾಡಿದ್ರೆ ಸರ್ ಅದಕ್ಕೆ ಒಂದಷ್ಟು ಬೀಳುತ್ತೆ, ಇದೆಷ್ಟು ಬೀಳುತ್ತೆ? ಕೆಜಿಗೆ ಎಷ್ಟು ಬೀಳುತ್ತೆ? ಕೆಜಿ ಲೆಕ್ಕದಲ್ಲಿ ಅದು ಕೆಜಿ ಲೆಕ್ಕದಲ್ಲಿ ಕೊಡಲ್ಲ, ಒರೆ ಲೆಕ್ಕದಲ್ಲಿ ಕೊಡ್ತಾರೆ. ನೀವು 1.5 ವರೆನ ನೀವು ಒಂದಿನ ಹಾಕೊಬಹುದು ಅಷ್ಟೇ. ಒಂದು ದಿನ ಹಾಕೊಂಡ್ ಇದು ಅದೇನಿಲ್ಲ ಅಂದ್ರೆ ನಿಮ್ಗೆ 10-30 ಸಾವಿರ ಬೀಳುತ್ತೆ ತಿಂಗಳಿಗೆ. ಓಕೆ, ನೆಲ್ಲುಲ್ಲಾದ್ರೆ 20,000 ಅಂತ ಬಿದ್ದೇ ಬೀಳುತ್ತೆ. ಅದೇ ನೀವು ಕಾಣ್ಕೋಬೇ ಏನ್ ಹೇಳ್ತೀವಿ, 1 ಟನ್ ಒಂದ್ಸತಿ ತರಿಸ್ಕೊಂಡ್ರೆ ಸರಿ ಸುಮಾರು 2 ತಿಂಗಳಾಗುತ್ತೆ. ನೆಲ್ಲುಲ್ಲಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೀಳುತ್ತೆ. ಈ ತರ ಬ್ಯಾಗ್ ಹಾಕಂತೀವಲ್ವಾ, ಈ ಬ್ಯಾಗ್ ಅಲ್ಲಿ ಫಸ್ಟ್ ಈಲ್ಡ್ ಸರಿ ಸುಮಾರು ನಮ್ ಬೀಜದಲ್ಲಿ 20 ದಿನಕ್ಕೆ ಅವಾಗ್ಲಿ 20 ದಿನಕ್ಕೆ ಈಲ್ಡ್ ಬಂದು ಫಸ್ಟ್ ಈಲ್ಡ್ ಬರುತ್ತೆ. ಅದಾದ್ಮೇಲೆ 20 ದಿನಕ್ಕೆ ಇವತ್ತೇನ್ ಬೀಜ ಹಾಕಿರ್ತೀವಲ್ಲ ಹಾಕಿ ಬೀಜ ಆದ್ಮೇಲೆ ಇನ್ 20 ದಿನಕ್ಕೆ ಅಣಬೆ ಬರುತ್ತೆ. ಓಕೆ, ಮೊದಲನೇ ಇಳುವರಿ ಅದಾದ್ಮೇಲೆ ಒಂದ್ 5 ದಿನ 10 ದಿನಕ್ಕೆ ಈ ರೀತಿನೇ. ಒಂದು ಎಷ್ಟು ದಿನದ ಇದೀಗ ಇದು ಬಂದ್ಬಿಟ್ಟು? 20 ದಿನದ್ದು. 20 ದಿನ ಆಗೈತೆ ಇದು. 20 ದಿನ ಆಗಿದೆಯಾ? 20 ದಿನ ಆಗಿದೆ. ಓಕೆ, ಇದು ನಿಮ್ಗೆ ಏನ್ ಗೊತ್ತಾಗುತ್ತೆ 20 ದಿನ ಆಗಿದೆ ಅಂದ್ರೆ? ಓ, ಇಲ್ಲಿ ಬರ್ದಿದೀರ ನೋಡಿ, ನಮ್ ಕಂಪ್ನಿಯಲ್ಲಿ ಏನು ಫಾರ್ಮ್ಗಳಿಗೆ ಬ್ಯಾಚ್ ಕೋಡ್ ಅಂತ ಕೊಡ್ತೀವಿ, ಬ್ಯಾಚ್ ಕೋಡ್ ಕೊಡ್ತೀವಿ ODB ಅಂತ. ಅವರು ಫಸ್ಟ್ಗೆ ಹಾಕೋಣದು, ಫಸ್ಟ್ನೇ ದಿನ ಹಾಕೋಣದು ODB 1, ODB 2, ಇಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಬಹುದು ನೋಡಿ. ಇಲ್ಲೆಲ್ಲ ಬೇರೆ ಕೋಡ್ಗಳಿದಾವೆ. ODB 4 ಅಂದ್ರೆ ಇದು 4ನೇ ದಿನ ಹಾಕಿರೋದು, ನೀವು ಬರ್ಕೊಂಡಿರ್ತೀರಲ್ಲ, ಹಂಗಾಗಿ 4ನೇ ದಿನ ಯಾವ ತಾರೀಕು ಹಾಕೊಂಡಿದ್ದೀನಿ, ಇವತ್ತಿಗೆ ಎಷ್ಟು ಡೇಟ್ ಆಯ್ತು, ಈ ರೀತಿ ಇದು ನೋಡ್ಕೊಬಹುದು. ಓಮ್ ಮಶ್ರೂಮ್ ವೆಂಚರ್ಸ್, ಇದು ಪ್ರಾಜೆಕ್ಟ್ ಬರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಜೆಕ್ಟ್ ಬರುತ್ತೆ. ಇದು D15 ಪ್ರಾಜೆಕ್ಟ್ ಅಂತ ಇತ್ತು. ಮತ್ತೆ ಬಿ ಅಂದ್ರೆ ಫಾರ್ಮ್ಗಳು, ಇವಾಗ ಒಂದೂರಲ್ಲಿ ಎಷ್ಟು ಫಾರ್ಮ್ ಇರ್ತವೆ, ABCDE ಈ ತರ ಕೊಡ್ಕೊಂಡು ಹೋಗ್ತೀವಿ. ಈ ನಿಮ್ಮ ಬೆಂಗಳೂರು ರೀಜನ್ ಅಲ್ಲಿ ಎಷ್ಟು ಫಾರ್ಮ್ ನಿಮ್ ಜೊತೆ ಇಂಟಿಗ್ರೇಟೆಡ್ ಆಗಿದೆ? ಸರ್, ಬೆಂಗಳೂರಲ್ಲಿ ಆಲ್ರೆಡಿ ನಮ್ಮ ಬೆಂಗಳೂರು ರೂರಲ್ ಇದಾವೆ, ಬೆಂಗಳೂರು ಸಿಟಿಯಲ್ಲೂ ಇದಾವೆ. ಬೆಂಗಳೂರು ಸಿಟಿಯಲ್ಲೂ ಇದಾವೆ. ಸಿಟಿಲೂ ಒಂದ್ ಸಣ್ಣ ಸೆಟಲ್ ಅವ್ರು ಮಾಡ್ಕೊಂಡಿದ್ದಾರೆ, ಮನೆ ಟೆರೆಸ್ಗಳು ಖಾಲಿ ಇರ್ತವೆ, ಟೆರೆಸ್ ಅಲ್ಲಿ ಬೆಳೆದಿದ್ದಾರೆ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೇಕಾಗಿರೋ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಟೆರೆಸ್ ಗಾರ್ಡನ್ ಅಲ್ಲಿ ಅಣಬೆ ಕೂಡ ಬೆಳಿಬಹುದು. ಅಂದ್ರೆ ಈಗ ನಿಮಗೆ ಟೆರೆಸ್ ಅಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ
ಬೆಳಕು ನಿಮಗೆ ನಾರ್ಮಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ನಾರ್ಮಲಿ ಜಾಸ್ತಿ ಇರುತ್ತೆ. ಬೆಳಕಿಂದ ಇದಕ್ಕೇನು ಎಫೆಕ್ಟ್ ಇಲ್ಲ, ಏನು ಎಫೆಕ್ಟ್ ಆಗಲ್ಲ ಸರ್. ಆಯಿಸ್ಟರ್ಗೆ ಏನು ಎಫೆಕ್ಟ್ ಆಗಲ್ಲ? ಆಯಿಸ್ಟರ್ಗೆ ಆಗಲಿ ಮಿಲ್ಕಿಗೆ ಆಗಲಿ ಅತಿ ಹೆಚ್ಚು ಬೆಳಕೇನು ಬೀಳಲ್ಲ. ನಾವೇನು ಮಾಡ್ತೀವಿ, ಸೇಡ್ ನೆಟ್ ಹಾಕಿದ್ರೆ ಡಬಲ್ ಲೇಯರ್ ಹಾಕೋದ್ರಿಂದ ಏನಾಗುತ್ತೆ, ಹೀಟ್ನ ಕಮ್ಮಿ ಮಾಡುತ್ತೆ. ಮತ್ತೆ ಏನು ಮಾಡುತ್ತೆ, ಲೈಟ್ ಜಾಸ್ತಿ ಬರಲ್ಲ, ಬೆಳಕು ಜಾಸ್ತಿ ಬೀಳಲ್ಲ. ಡಬಲ್ ಲೇಯರ್ ಹಾಕೋಬೇಕು. ನಾವು ಯಾವ್ದಕ್ಕೆ ಏನು ಅಂತ ಹೇಳಿದ್ರೆ, ಅಣಬೆ ಬೆಳಿಬೇಕು ಅಂದ್ರೆ ಕತ್ಲೆ ಇರಬೇಕು, ಕತ್ಲೆ ಇರಬೇಕು ಅಂತ ಹೇಳ್ತೀನಿ ಸರ್. ಕತ್ಲಿ ಯಾವಾಗ ಇರಬೇಕು, ಬೆಳಕು ಯಾವಾಗ ಬರಬೇಕು ಅಂತ, ಸರಿನಾ? ಕತ್ಲಿ ಇರಬೇಕಾಗಿದೆ. ಯಾವುದು 15 ದಿನದವರೆಗೂ ಕತ್ಲಿ ಇತ್ತು ಅಂದ್ರೆ ಬೆಸ್ಟ್. ನಾವಿವಾಗ ಯಾವ ರೀತಿ ಡಬಲ್ ಏರ್ ಆಗ್ತಿವಲ್ಲ, ನಾವೇನ್ ಮಾಡ್ಬೋದು, ಟೆರೆಸ್ಗಳ ಹತ್ರ ಒಂದ್ ಸ್ವಲ್ಪ ಜಾಗ ಬಿಟ್ಕೊಂಡ್ಬಿಡ್ಬೋದು. ಅವನ್ ಏನ್ ಮಾಡ್ಬೇಕು, ಟಾರ್ಪಲ್ ಅಲ್ಲಿ ಕವರ್ ಮಾಡ್ಬೇಕು. ಟಾರ್ಪಲ್ ಕವರ್ ಮಾಡೋದ್ರಿಂದ ಡಾರ್ಕ್ ಏರಿಯಾ ಅಂತ ಬೇಕಾಗುತ್ತೆ. ಒಂದ್ 15 ದಿನದವರೆಗೂ ಈ ಬ್ಯಾಗ್ ಗಳಿಗೆ ಡಾರ್ಕ್ ಏರಿಯಾ ಅಂತ ಬೇಕಾಗುತ್ತೆ. ಡಾರ್ಕ್ ಏರಿಯಾದಾಗ ಇದ್ದಾಗ ಈ ತರ ಏನು ಫುಲ್ ವೈಟ್ ನೋಡಿ ಇಲ್ಲೆಲ್ಲ, ಇನ್ನ ಇವಾಗ ನೋಡಿ ಇವ್ಯಾವ ಅಣಬೆ ಬಿಟ್ಟಿಲ್ಲ. ಇವೆಲ್ಲ 15 ದಿನದ ಬ್ಯಾಗ್ ಗಳು, 15 ದಿನದ ಬ್ಯಾಗ್ ಗಳು, 15 ದಿನದ ಬ್ಯಾಗ್ ಗಳು ನೀವು ನೋಡಬಹುದು, ಗಮನಿಸಬಹುದು. ಎಲ್ಲ ಬಿಳಿ ಬಿಳಿ ಆಗಿದಾವೆ. ಈ 15 ದಿನ ಆದ್ಮೇಲೆ ನಾವೇನ್ ಮಾಡ್ತೀವಿ, ಈ ಸೈಡ್ಸ್ ಅಲ್ಲೆಲ್ಲ ಕಟ್ ಮಾಡ್ತೀವಿ, ಮತ್ತೆ ಬ್ಲೇಡ್ ತಗೊಂಡ್ಬಿಟ್ಟು ಏನ್ ಮಾಡ್ತೀವಿ, ಕ್ರಾಸ್ ಮಾಡ್ತೀವಿ. ಇರತ್ತಿ ಅಂದ್ರೆ ಅದೇನದು, ಮಾಯಿಶ್ಚರ್ ಜಾಸ್ತಿ ಆಯ್ತು. ಮಾಯಿಶ್ಚರ್ ಜಾಸ್ತಿ ಆಯ್ತು ಅಂತಲ್ಲ, ನಾವ್ ಏನಕ್ಕೆ ಕಟ್ ಮಾಡ್ತೀವಿ ಅಂದ್ರೆ ಅಣಬೆ ಮೊಳಕೆ ಇರ್ತಾವಲ್ಲ, ಅವಕ್ಕೆ ಬರೋಕೆ ಸಪೋರ್ಟ್ ಆಗ್ತವೆ. ಹೊರಗಡೆ ಬರೋದಕ್ಕೆ ದಾರಿ ಬೇಕು. ಇಲ್ಲೆಲ್ಲ ನೋಡಿ, ಎಲ್ಲ ಕಟ್ ಮಾಡಿದೀವಲ್ಲ, ಇಲ್ಲೆಲ್ಲ ಏನಾಗ್ತವೆ, ಅಣಬೆ ಮೊಳಕೆ ಬರೋದಕ್ಕೆ ಹೆಲ್ಪ್ ಆಗ್ತವೆ. ಈ ವೈಟ್ ವೈಟ್ ಬೀಜಗಳು, ಹಾ ಸರ್, ವೈಟ್ ಬೀಜ ಏನಾಗುತ್ತೆ, ಮೈಸಿಲಿಯಂ ಅಂತ ಕರಿತೀವಿ ಇದನ್ನ. ಮೈಸಿಲಿಯಂ ರನ್ನಿಂಗ್ ಆಗುತ್ತಲ್ಲ, ಮೈಸಿಲಿಯಂ ರನ್ ಆಗಿ ಅದಕ್ಕೆ ಸಪೋರ್ಟ್ ಸಿಕ್ಕಿದ ತಕ್ಷಣ ಮೈಸಿಲಿಯಂ ಅಂದ್ರೆ ಅದೊಂಥರ ನೆಟ್ವರ್ಕ್ ಸರ್, ಫಂಗಸ್. ಅಣಬೆ ಅನ್ನೋದೊಂದು ಫಂಗಸ್ ಅಲ್ವಾ, ಹಂಗಾಗಿ ಅದಕ್ಕೆ ಫಂಗಸ್ ಬೇಕಂದ್ರೆ ನೆಟ್ವರ್ಕ್ ಬೇಕಾಗುತ್ತೆ. ಇವಾಗ ಜಾಡಿಗೆ ಹೆಂಗೆ ಅದು ಸುತ್ತ ಇದಾಕೊಂಡು ಇರ್ತದೆ, ಜೇಡ ಹೆಂಗೆ ನೆಟ್ವರ್ಕ್ ಬಲೆ ಹೆಂಗ್ ಹಾಕೊಂಡು ಇದು ಆತರ ಎಲ್ಲ ಬಲೆಗೆ ಆತರ ನೆಟ್ವರ್ಕ್ ಮಾಡ್ಕೊಂಡುತ್ತೆ. ಬೇರೆ ಟೈಪ್ ಅದಾದ್ಮೇಲೆ ಎಲ್ಲಿ ಸಪೋರ್ಟ್ ಸಿಗುತ್ತೆ ಅದಕ್ಕೆ, ತೂತ್ ಮಾಡಿರ್ತೀವಲ್ಲ ಮತ್ತೆ ಕ್ರಾಸ್ ಮಾಡಿರತ್ರ ಎಲ್ಲ ಆಗುತ್ತೆ, ಮೊಳಕೆ ಬರ್ತವೆ ಅಲ್ಲಿಂದ ಅದು ಹೊರಗಡೆ ಬರುತ್ತೆ. ಇವಲ್ಲ ನೋಡಿ, ಇಲ್ಲಿ ಕ್ರಾಸ್ ಮಾಡಿದೀವಿ, ಇಲ್ಲಿ ಮೊಳಕೆ ಬಂದಿದ್ದಾವೆ. ಇವನ್ನ ಪೂನೆಟ್ಸ್ ಅಂತ ಕರಿತೀವಿ ನಾವು, ಪೂನೆಟ್ ಅಂತ ಕರಿತೀವಿ. ಇವು ಮೊಳಕೆ ಬರೋದ್ ಜಾಗ, ಮೊಳಕೆ ಚಿಕ್ಕ ಚಿಕ್ಕದಲ್ಲಿ ಬಂದಿರುತ್ತಲ್ಲ, ಇವನ್ನ ಪೂನೆಟ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಕಟ್ ಮಾಡಿದೀವಲ್ಲ, ಇಲ್ಲಿ ಇಲ್ಲಿ ಬಂದ ಇದು ಎಳ್ನೇ ಇಳಿ, ಇದು ಎಳ್ನೇ ಇಳುವರಿ. ಒಂದ್ಸತಿ ಇಲ್ಲಿ ಬಂದ್ ತೆಗ್ದಿದೀವಿ, ಮತ್ತೆ ಇದು ಎರಡನೇ ಸತಿ ಬರ್ತಾ ಇದೆ. ಎರಡನೇ ಸತಿ ಬರುತ್ತೆ, 5 ದಿನಕ್ಕೆ ಇಲ್ಲ 6 ದಿನ ಟೈಮ್ ತಗೊಂಡು ಮತ್ತೆ ಇನ್ನೊಂದ್ ಇಳುವರಿ ಬರುತ್ತೆ. ಒಂದು ಪೂರ್ತಿ ಸೈಕಲ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ? 20 ದಿನ ಸರ್, 30 ದಿನ ಸೈಕಲ್, 30-35 ದಿನ. ಒಂದು ಇಳುವರಿ ಆದ್ಮೇಲೆ ಇನ್ನೊಂದು 5 ದಿನದಲ್ಲಿ ಮತ್ತೆ ಅಣಬೆ ಕೀಳ್ಬಹುದು. ಈಗ ಬೀಜ ಇದಕ್ಕೆ ಹಾಕ್ತಾ ಇದೀವಿ, ಅದನ್ನ ಸ್ಪೆಸಿಫಿಕ್ ಆಗಿ ನಾವು ಹೀಗೆ ಹಾಕ್ಬೇಕು, ಅದೇ ಬೀಜ ಬೀಜ ಸೈಡ್ಸ್ ಅಲ್ಲಿ ಹಾಕಿದ್ರೆ ಏನಾಗುತ್ತೆ? ಅಣಬೆನ ನಾವು ಹೇಗೆ ಬೀಜ ಬಿತ್ತನೆ ಮಾಡೋದು, ಬೀಜ ಬಿತ್ತನೆ ಹೇಗ್ ಮಾಡೋದು ಅನ್ನೋದು ನೋಡೋಣ. ಎಲ್ಲದಕ್ಕಿಂತ ಮುಂಚೆ ಅಣಬೆ ಬೀಜ ಅನ್ನು ಸೂಕ್ಷ್ಮ ಬೀಜ, ಅದಕ್ಕೆ ನಾವೇನ್ ಮಾಡ್ಬೇಕು, ಕೈ ಸ್ವಚ್ಛತೆ ಆಗಿರ್ಬೇಕು. ಕೈ ಸ್ವಚ್ಛತೆ ಆಗಿರೋದಕ್ಕೆ ಒಂದ್ಸತಿ ಕೈನ ಸೋಪ್ ಮುಖಾಂತರ ಕೈ ತೊಳ್ಕೊಂಡ್ಬಿಟ್ಟು, ಆನಂತರ ಸ್ಯಾನಿಟೈಸರ್ಗಳು ಏನಿರ್ತಾವಲ್ಲ, ಸ್ಯಾನಿಟೈಸರ್ ಹಾಕೊಂಡ್ಬಿಟ್ಟು ನಾವು ಬೀಜನ ಬಿತ್ತನೆ ಮಾಡ್ಕೊಬೇಕು. ಇದು ಒಟ್ಟು ತೇವಾಂಶ ನಾನು ಅವಾಗ್ಲೇ ಹೇಳ್ದಂಗೆ, ಕೈ ಅಂಟ ತರ ಮಾತ್ರ ಇರ್ಬೇಕು, ಇದು ಅಂಟ ತರ ಮಾತ್ರ ಇರ್ಬೇಕು. ಈ ತರ ಹಿಂಗ್ ತೊಟ್ಟಿಕ್ರೆ ನೀರು ತೊಟ್ಟಿಗ್ಬಾರ್ದು. ನೋಡಿ ಈ ತರ ಬೀಜ ಯಾತರ ಹಾಕೋಣಂದ್ರೆ, ಫಸ್ಟ್ ಗೆ ಕೆಳಗಡೆ ಲೇಯರ್ ಒಟ್ಟಾಕೊಬೇಕು. ಏನ್ ತಾನ್ಕ ಲೇಯರ್ ನೆನ್ಸಿರ್ತಿವಲ್ಲ, ಇದನ್ನ ಕೆಳಗಡೆ ಹಾಕೊಂಡು, ಮತ್ತೆ ಬೀಜಗಳು ಏನಿರ್ತಾವಲ್ಲ, ಇದು ಈ ಬೀಜ ಬಂದ್ಬಿಟ್ಟು 1 ಕೆಜಿ ಬೀಜ, 1 ಕೆಜಿ ಬೀಜನ ಒಂದು ಕವರ್ಗೆ 200 ಗ್ರಾಂ ಮಾತ್ರ ಹಾಕೊಬೇಕು ನಾವು. ಒಂದು ಕವರ್ಗೆ 200 ಗ್ರಾಮ್ ಬೀಜ, 200 ಗ್ರಾಂ ಬೀಜ ಹಾಕೊಬೇಕು. ಒಟ್ಟು ಎಷ್ಟು ಬೀಳುತ್ತೆ? ಒಟ್ಟು ಒಂದು 1.5-2 ಕೆಜಿ ಒಟ್ಟು ಬೀಳುತ್ತೆ. 1-1.5 ಕೆಜಿ ಒಟ್ಟು ಬೀಳುತ್ತೆ. ಸರಿ, ಅದು ಬೀಜ ಹಾಕೋಣವಾಗ ಸೈಡ್ ಸೈಡ್ ಅಲ್ಲೇ ಬೀಜ ಹಾಕೊಬೇಕು, ಸೈಡ್ಗೆ ಹಾಕೊಬೇಕು. ಮಧ್ಯಕ್ಕೆ ಹಾಕಿದ್ರೆ ಲೇಟ್ ಆಗಿ ಮೈಸಿಲಿಯಂ ರನ್ ಆಗುತ್ತೆ, ಲೇಟ್ ಆಗಿ ರನ್ ಆಗುತ್ತೆ, ಅದು ಪೂನೆಟ್ಸ್ ಬರೋಕೆ ಕಷ್ಟ ಆಗುತ್ತೆ. ಹಂಗಾಗಿ ನಾವು ಸೈಡ್ಸ್ ಆಗಿ ಹಾಕ್ಬಿಟ್ರೆ ಏನಾಗುತ್ತೆ, ಬೇಗ ರನ್ ಆಗಿ ಸೈಡ್ಸ್ ಅಲ್ಲಿ ಬೇಗ ಮಶ್ರೂಮ್ಸ್. ಮಧ್ಯಕ್ಕೆ ಹಾಕಿದ್ರು ನಿಮಗೆ ಒಂದು 20 ದಿನದಲ್ಲೇ ಬರೋದಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ, 25 ದಿನ ಆತರ ಆಗ್ಬಿಡುತ್ತೆ ಮಧ್ಯ ಹಾಕಿದ್ರೆ. ಅದ್ರ ಬದಲು ನಾವು ಸೈಡ್ಸ್ ಗೆ ಕರೆಕ್ಟ್ ಆಗಿ ನೋಡಿ, ಈ ರೀತಿ ಸೈಡ್ಸ್ ಅಲ್ಲಿ ಹಾಕೊಂಡ್ರೆ ನಮಗೆ ಏನಾಗುತ್ತೆ, ನೀಟಾಗಿ ಅಣಬೆ ನೀಟಾಗಿ ಬರುತ್ತೆ, ಸೈಡ್ಸ್ ಅಲ್ಲಿ ಬೇಗ ಬರುತ್ತೆ. ಕರೆಕ್ಟ್ ಆಗಿ 20 ದಿನಕ್ಕೆ ಇಳುವರಿ ಬಂದ್ಬಿಡುತ್ತೆ. ಈ ಬೀಜ ಬಂದ್ಬಿಟ್ಟು ಆಯಿಸ್ಟರ್ ಇಂದಲ್ಲ ಸರ್, ಇದು ಇದು ಆಯಿಸ್ಟರ್ ಹೆಚ್ಚು ವೆರೈಟಿ. ಓಕೆ, ಫಸ್ಟ್ ಒಂದು ಏರ್ ಬೀಜ ಹಾಕ್ಬಿಟ್ಟು ಮತ್ತೆ ಕಂಪೋ ಬರ್ತೀವಿ. ಈ ರೀತಿ ಒಂದು ಕವರ್ಗೆ 4 ಲೇಯರ್ ಬೀಜಗಳನ್ನ ಹಾಕಬೇಕಾಗುತ್ತೆ. ಒಂದ್ ಲೇಯರ್ ಆಯ್ತು, ಈಗ ಇನ್ನೊಂದ್ ಲೇಯರ್ ಹಾಕ್ತಾ ಇದೀರಾ? ಇನ್ನೊಂದ್ ಲೇಯರ್ ತುಂಬಾ ಹೊತ್ತು ಬೇಕಾ? ಹೀಗೆ ನಾರ್ಮಲ್ ಆಗಿ ಅದು ಸಮತಟ ಕುತ್ಕೊಳ್ಳಿ ಅಂತ ಮಾತ್ರ ನಾವು ಕೊಡ್ಬೇಕು. ಜಾಸ್ತಿ ಈ ಪ್ಲಾಸ್ಟಿಕ್ ಒಳಗಡೆ ಈ ಹೊಟ್ಟು ಮತ್ತೆ ಬೀಜ, ಅದನ್ನ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಏನು ತುಂಬಾರದು, ತುಂಬಕ್ಕಿಂತ ಮುಂಚೆ ಕೈಯು ಕೂಡ ನಿಮ್ದು ಫುಲ್ ಕ್ಲಿಯರ್ ಆಗಿರ್ಬೇಕು, ಕ್ಲಿಯರ್ ಆಗಿರ್ಬೇಕು, ಸ್ವಚ್ಛತೆ ಆಗಿರ್ಬೇಕು. ಓಕೆ,
ಏನಂದ್ರೆ ಇದು ಲೆವೆಲ್ ಮಾಡ್ಕೊಂಡ್ಬಿಟ್ಟು ನಾವು ಒಂದ್ ಕರೆಕ್ಟ್ ಆಗಿ ಹಾಕೊಂಡ್ರೆ ಬೀಜನ ಅದು ಬಂದ್ಬಿಟ್ಟು ಒಂದ್ ಲೆವೆಲ್ ಆಗಿ ಕೊಂಡ್ಕೊಂಡಿದೆ ರೌಂಡ್ ಶೇಪ್ ಅಲ್ಲೇ ಬರುತ್ತೆ. ನಾವೇ ಲೆವೆಲ್ ಮಾಡಕ್ ಹೋಗ್ಲಿಲ್ಲ ಅಂದ್ರೆ ಅದೇ ಅದೇ ಬೀಜ ಬಂದ್ಬಿಟ್ಟು ಕೆಳಗಡೆ ಬಿದ್ದೋಗ್ಬಹುದು. ಕೆಳಗಡೆ ಬಿದ್ದಿರುತ್ತೆ, ಹಿಂಗ್ ಇರುತ್ತೆ ಅಂತಂದ್ರೆ ಗ್ಯಾಪ್ ಇರುತ್ತೆ, ಬಿಡುತ್ತೆ. ಅದೇ ಕೊಡದೆ ಒಂದ್ ಲೇಯರ್ ಬರಲ್ಲ. ಓಕೆ, ಅದ ಒಂದ್ ಲೇಯರ್ ಬಂತು ಹೋದ್ರೆ ಬೇಗ ಮೈಸೂರು ರನ್ ಆಗುತ್ತೆ. ಮೈಸೂರು ರನ್ ಆಗ್ತದಂಗೆ ಬೇಗ ಹೀಟ್ ಜಾಸ್ತಿ ಬರುತ್ತೆ. ಓಕೆ, ಈ ಒಂದು ಬೀಜದಿಂದ ಒಂದೇ ಮೊಳಕೆ ಇದಳುತ್ತಾ ಅಥವಾ ಮಲ್ಟಿಪಲ್? ಈ ಬೀಜದಿಂದ ಯಾವುದೇ ಕಾರಣಕ್ಕೂ ನಾವು ಮೊಳಕೆನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದು ಏನು ಮೈಸೀಲಿಯಂ ರನ್ ಆಗಿರುತ್ತಲ್ಲ, ಆ ಮೈಸೀಲಿಯಂ ಅವಾಗಲೇ ನಾನು ಹೇಳಿದೆ, ಮೈಸೀಲಿಯಂ ಒಂದು ನೆಟ್ವರ್ಕ್. ಎಲ್ಲಿ ನೆಟ್ವರ್ಕ್ ಕರೆಕ್ಟ್ ಆಗಿರುತ್ತೆ, ಅದಕ್ಕೆ ಪ್ರಾಪರ್ ಎನ್ವಿರಾನ್ಮೆಂಟ್ ಎಲ್ಲಿ ಸಿಗುತ್ತೆ ಅಲ್ಲಿ ಪೂನೆಟ್ಸ್ ಬರುತ್ತೆ. ಅಲ್ಲಿ ಪೂನೆಟ್ಸ್, ಹಾಂ ಪೂನೆಟ್ಸ್ ಅಲ್ಲಿ ಬರುತ್ತೆ. ಲೈಟಾಗಿ ಲೆವೆಲ್ ಮಾಡ್ಕೊಂತೀವಿ, ಮತ್ತೆ ಲೆವೆಲ್ ಮಾಡ್ಕೊಂಡು ತಿರ್ಗಾ ಕನ್ಫರ್ಮ್ ರೆಡಿ ಮಾಡ್ತೀವಿ. ರೆಡಿ ಆಗಿರುತ್ತೆ, ರೆಡಿ ಆಗ್ತಿದ್ರೆ ಮತ್ತೆ ಪ್ರೊಡಕ್ಷನ್ ಮಾಡ್ತೀವಿ. ಇಲ್ಲ ಅದರಲ್ಲೇ ಈಗ ಎರಡು ಲೇಯರ್ ಹಾಕಿದೀವಿ, ಒಂದು ಎರಡು. ಇದೇನು ಗೊತ್ತಾ, ಸೈಡ್ ಬಂದ್ರೆ ನಮಗೆ ಐಡೆಂಟಿಫೈ ಮಾಡ್ಬೋದು ಬೇಗ, ಇದೆಷ್ಟು ಲೇಯರ್ ಹಾಕಿದ್ವಿ ನಮಗೆ ಐಡೆಂಟಿಫೈ ಆಗುತ್ತೆ. ಅವಾಗ ಮೈಸೂರು ರನ್ ಆಗ್ತದೆ ನಮ್ಗೆ ಗೊತ್ತಾಗುತ್ತೆ, ಅವಾಗ ಕರೆಕ್ಟ್ ಮೈಸೂರು ರನ್ ಆಗಿದೆ, ಯಾವ ಲೈನ್ ರನ್ ಆಗಿದೆ, ಯಾವ ಲೈನ್ ರನ್ ಆಗಿಲ್ಲ, ಅದೆಲ್ಲ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇನ್ನೂರು ಗ್ರಾಮ್ ಬೀಜ ಅಷ್ಟು ಹಾಕೊಬೇಕು ಅಂದಾಜಲ್ಲಿ. ಅಂದಾಜು ಅಥವಾ ನೀವು ತೂಕ ಮಾಡ್ಕೊಂಡು ಹಾಕೊಂಡ್ರೆ ಒಳ್ಳೇದು. ರೈತರಿಗೆ ಒಂದು ತಿಂಗಳವರೆಗೂ ಮಾತ್ರ ತೂಕ ಮಾಡ್ಕೊಂಡು ಗೊತ್ತಾಗುತ್ತೆ ಅವ್ರಿಗೆ. ಇವಾಗ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಇವ್ರಿಗೆ ಗೊತ್ತಾಗುತ್ತೆ ಎಷ್ಟೇ ಬೀಜ ಹಾಕೊಂಡ್ರೆ ಎಷ್ಟು ಗೊತ್ತಾಗ್ಬಿಡುತ್ತೆ. ಒಂದು ಬೀಜ, ಒಂದು ಪ್ಯಾಕೆಟ್ ಬೀಜ ಐದು ಕವರಿಗೆ ಹಾಕಂತೀವಿ. ಇದೊಂದು ಚೀಲ ಎಷ್ಟು ಖರ್ಚು ಬರುತ್ತೆ ಸರ್? ಎಕ್ಸಾಕ್ಟ್ ಆಗಿ ಬೀಜ ಬಂದ್ಬಿಟ್ಟು ಏನಿಲ್ಲ ಅಂದ್ರೂ 25 30 ರೂಪಾಯಿ 30 ರೂಪಾಯಿ ಬೀಳುತ್ತೆ ಒಂದು ಕವರಿಗೆ. ಇನ್ನೂರು ಗ್ರಾಮ್ಗೆ 30 ರೂಪಾಯಿ ಬೀಳುತ್ತೆ. ಮತ್ತೆ ಬಂದ್ಬಿಟ್ಟು ಕಾನ್ ಕಬ್ಬಿಂದ ಏನಿಲ್ಲ ಅಂದ್ರೆ ಒಂದು 20 ರೂಪಾಯಿ ಖರ್ಚು ಬೀಳುತ್ತೆ. ಅದು ಅಲ್ಲಿಗೆ ಬಂದ್ಬಿಟ್ಟು ಒಂದು 50 ರೂಪಾಯಿ ಒಂದು ಕವರಿಗೆ ಖರ್ಚು ಬೀಳುತ್ತೆ. ಒಂದು ಕವರಿಗೆ 50 ರೂಪಾಯಿ ಖರ್ಚು ಬೀಳುತ್ತೆ. ಈ ಒಂದು ಕವರ್ ಅಲ್ಲಿ ಎಷ್ಟು ಈಲ್ಡ್ ಆಗುತ್ತೆ ಸರ್? ಒಂದು ಕವರ್ ಇಂದ ಒಂದು ಕೆಜಿ ಇಂದ 1.5 ಕೆಜಿ ಈಲ್ಡ್ ಬರುತ್ತೆ ಅಷ್ಟೇ. ಅಂದ್ರೆ 200 ಗ್ರಾಮ್ ಇಂದ ನಿಮಗೆ 1 ಕೆಜಿ ಈಲ್ಡ್ ಆಗುತ್ತೆ. ಒಂದು ಕೆಜಿ, 1.5 ಕೆಜಿ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅಂದ್ರೆ 1.5 ಕೆಜಿ ನಾರ್ಮಲ್ ಆಗಿ ನೋಡ್ಕೊಂತೀವಿ ಅಂದ್ರೆ 1 ಕೆಜಿ ಈಲ್ಡ್ ಅಂತೂ ಮಿನಿಮಮ್ ಬಂದೇ ಬರುತ್ತೆ. ಮಿನಿಮಮ್ ಬಂದೇ ಬರುತ್ತೆ. ಈಗ ನಾನು ಇನ್ನೊಂದು ಕ್ವಶನ್ ಏನಿದೆ ಅಂತ ಹೇಳಿದ್ರೆ, ಈಗ ಮಾರ್ಕೆಟ್ ಇಂದ ಪ್ರೈಸ್ ಅನ್ನ ಬಿಟ್ಬಿಡೋಣ. ಈಗ ನಾನು ಹೋಮ್ ವೆಂಚರ್ಸ್ ಇಂದ ನಾನು ಪ್ರೈಸ್ ಕೇಳೋದಿಲ್ಲ. ಈಗ ಓಪನ್ ಅಪ್ ಆಗಿ ನಾವು ಹೊರಗಡೆ ಮಾತಾಡ್ತಿದೀವಿ ಅಂತ ಹೇಳಿದ್ರೆ, ಹೆಂಗೆ ಹೋಲ್ಸೇಲ್ ಕೊಟ್ಟರು ನಾವೊಂದು 100-150 ರೂಪಾಯಿ ಕೊಡ್ತೀವ? ನಾವು 150 ರೂಪಾಯಿ ಕೊಡ್ತೀವಿ. 100-150 ರೂಪಾಯಿ ಖರ್ಚು, ಒಂದು 50 ರೂಪಾಯಿ ಬೀಳುತ್ತೆ. ಅಂದ್ರೆ ಇನ್ನು ಉಳಿದಿದ್ದು ಏನಿದೆ ಅದು ಪ್ರಾಫಿಟ್ ಆಗುತ್ತೆ ಅವರಿಗೆ. 100 ರೂಪಾಯಿ ಬೀಳುತ್ತೆ, ಇನ್ನು 100 ರೂಪಾಯಿ ಅವರಿಗೆ ಪ್ರಾಫಿಟ್ ಆಗಿ ಬೀಳುತ್ತೆ. ಏನ್ ಈ ರೀತಿ ಪ್ಯಾಕ್ ಮಾಡೋದಲ್ಲ, ನಿಮ್ ಮುಂದೆನೆ ನೋಡಿದಂಗೆ 1, 2, 3, 4 ಲೇಯರ್ ಪ್ಯಾಕ್ ಮಾಡಿದ್ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ದಬ್ಳಕ್ಕೆ ಸ್ಯಾನಿಟೈಸರ್ ಮಾಡ್ಬಿಟ್ಟು ತೂತ್ ಮಾಡ್ತೀವಿ. ಎಲ್ಲಿ 1, 2, 3, 4 ಈ ರೀತಿ 4 ತೂತ್ ಮಾಡ್ತೀವಿ. ಟೋಟಲ್ ಆಗಿ ಒಂದು ಕವರ್ಗೆ 20 ತೂತ್ ಮಾಡ್ತೀವಿ. ಒಂದು ಕವರ್ಗೆ 20 ತೂತ್ ಮಾಡ್ತೀವಿ, 15-20 ತೂತ್ ಮಾಡ್ತೀವಿ. ಈ ತೂತ್ ಮಾಡೋ ಉದ್ದೇಶ ಏನಂದ್ರೆ ಅದು ಉಸಿರಾಡಬೇಕಾಗುತ್ತೆ, ಉಸಿರಾಟ ಬೇಕಾಗುತ್ತೆ ಅಣಬೆ ಬೆಳೆಯೋದಕ್ಕೆ, ಬೀಜಕ್ಕೆಲ್ಲ, ರನ್ ಆಗಕ್ಕೆಲ್ಲ. ಹಂಗಾಗಿ ನಾವೇನ್ ಮಾಡ್ತೀವಿ, ತೂತ ಮಾಡ್ತೀವಿ. ತೂತ ಮಾಡ್ಬಿಟ್ಟು ಇದನ್ನ ಏನ್ ಮಾಡ್ತೀವಿ, 15 ದಿನದ ಕಾಲವರೆಗೂ ಡಾರ್ಕ್ ರೂಮ್ ಅಥವಾ ಏನೋ ಒಂದ್ ಸ್ವಲ್ಪ ಕತ್ತಲೆ ಏರಿಯಾ ಇರುತ್ತೆ ಅಂತ ಜೋಡಿಸ್ತೀವಿ. ಇದು ನಾವು ಈಗ ನಾವು ರೆಡಿ ಮಾಡಿರುವಂತದ್ದು, ಇದು 15 ದಿನ ಆಗಿರುವಂತದ್ದು. 15 ದಿನ ಆಗಿರುವಂತದ್ದು. ಈ 15 ದಿನದಲ್ಲಿ ಮೊದಲನೇ ದಿನದಲ್ಲಿ ನಾವ್ ಇದಕ್ಕೆ ಬರೀ ದಬಳ ಹಾಕ್ಬಿಟ್ಟು ತೂತ ಮಾಡಿರ್ತೀವಿ, ನೀರ್ ಹಾಕೋದಿಲ್ಲ. ನೀರ್ ಹಾಕಲ್ಲ 15 ದಿನದವರೆಗೂ. 15 ದಿನ ತನಕನು ನೀರ್ ಹಾಕಲ್ಲ. ನೀರ್ ಹಾಕಲ್ಲ, ನೀರು ಬೀಳ್ಬಾರ್ದು. ಆ ರೀತಿ ನೋಡ್ಕೊಬೇಕಾಗುತ್ತೆ. ಈ 15 ದಿನ ಆದ್ಮೇಲೆ ಈ ರೀತಿ ಇದ್ದಿದ್ದು ಈ ರೀತಿ ಆಗುತ್ತೆ ಅಂದ್ರೆ ನಮಗೆ ಕಣ್ಣಿಗೆ ಕಾಣಿಸುತ್ತೆ ಅಂದ್ರೆ ವೈಟ್ ಆಗೋದು. ಈ ವೈಟ್ ಆಗಿರೋ ಬ್ಯಾಗ್ ನಾವೇನ್ ಮಾಡ್ಬೇಕು ಅಂದ್ರೆ ಈ ತರ ಚಿಕ್ಕದ ಕ್ರಾಸ್ ಮಾಡ್ಬೇಕು, ಅಂದ್ರೆ ರಾಂಗ್ ಮಾರ್ಕ್ ಹಾಕ್ಬೇಕು ಚಿಕ್ಕದಾಗಿ. ಯಾವ ರೀತಿ ಅಂದ್ರೆ ಕ್ರಾಸ್ ಮಾರ್ಕ್ ಹಾಕ್ಬೇಕು ಎಲ್ಲೆಲ್ಲಿ ವೈಟ್ ವೈಟ್ ಕಲರ್ ಅಲ್ಲೆಲ್ಲ ಕ್ರಾಸ್ ಮಾರ್ಕ್ ಹಾಕ್ಬೇಕು. ಯಾ 4 ಕ್ರಾಸ್ ಮಾರ್ಕ್ ಹಾಕೋದು ಯಾವ್ದೇ ಕಾರಣಕ್ಕೂ ಒಳಗಿರೋಂತ ಒಟ್ಟು ಅದು ಕಟ್ ಆಗಬಾರ್ದು. ಬರೀ ಕವರ್ ಮಾತ್ರ ಕಟ್ ಆಗಂಗೆ ಇಷ್ಟು ಮಾತ್ರ ಹೋಗ್ಬೇಕು, ಒಂದ್ ಲೇಯರ್ ಕವರ್ ಮಾತ್ರ ಕಟ್ ಆಗಂಗೆ. ನಾವು ಜಾಸ್ತಿ ಪ್ರೆಸ್ ಮಾಡಿ ಒಳಗೆ ಇದ್ ಮಾಡಬಾರ್ದು ಅಂದ್ರೆ ಮೇಲ್ಗಡೆ ಪ್ಲಾಸ್ಟಿಕ್ ಮಾತ್ರ ಕಟ್ ಆಗ್ಬೇಕು. ಒಳಗಡೆ ಇರುವಂತ ಬೀಜ ಆಗ್ಲಿ ಅಥವಾ ಒಟ್ಟಾಗಿ ಪ್ರಾಬ್ಲಮ್ ಆಗಬಾರ್ದು, ಅವುಗಳಿಗೆ ಪ್ರಾಬ್ಲಮ್ ಆಗಬಾರ್ದು. ಅದು ಇಷ್ಟೇ ಉದ್ದ ಇಷ್ಟೇ ಏನಿಲ್ಲ ಸರ್, ನಾರ್ಮಲ್ ಆಗಿ ಒಂದ್ ಲೆವೆಲ್ ಆಗಿ ಸಾಕು. ಒಂದಿಷ್ಟಿಷ್ಟು ಹಿಂಗ ಹಿಂಗ ಅಂದ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ. ಈ 15 ದಿನ ಆದ್ಮೇಲೆ ಈ ರೀತಿ ಫ್ರೂಟಿಂಗ್ ಅಂತ ನೀವು ಕಟ್ ಮಾಡ್ತೀರಲ್ಲ, ಇದಾದ್ಮೇಲೆ ಅದು ಈಗ ಹೊರಗಡೆ ಬರಕ್ ಸ್ಟಾರ್ಟ್ ಆಗುತ್ತೆ. ಹೊರಗಡೆ ಬರಕ್ ಸ್ಟಾರ್ಟ್ ಆಗುತ್ತೆ. ಹೊರಗಡೆ ಇವಾಗ ಕ್ರಾಸ್ ಮಾಡಿದ್ಮೇಲೆ ನಾವೇನ್ ಮಾಡ್ಬೇಕು, ವಾಟರ್ ಸ್ಪ್ರೇ ಮಾಡ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಪಂಪ್ನ ಹತ್ತಿರ ಇಟ್ಕೊಬಾರ್ದು, ಆದಷ್ಟು ದೂರನೇ ಮೇಂಟೈನ್ ಮಾಡ್ಬೇಕಾಗುತ್ತೆ. ಹಿಂಗೆ ಈಗ 17 ದಿನ 18 ದಿನ ಅದಕ್ಕೆ ಸ್ಪ್ರೇ ಮಾಡ್ತೀವಿ. 15 ದಿನ ಆದ್ಮೇಲೆ ಡೈಲಿ ಸ್ಪ್ರೇ ಮಾಡ್ಬೇಕಾಗುತ್ತೆ. ಡೈಲಿ ಸ್ಪ್ರೇ ಮಾಡಿ 3 ಸತಿ ಸ್ಪ್ರೇ ಮಾಡ್ಬೇಕಾಗುತ್ತೆ ನೋಡಿ. 1, 2, 3 ಈ ಕಡೆ ಎಲ್ಲ 15 ದಿನದ್ದು, ಈ ಕಡೆ ಹೋಗ್ತಿದ್ದಂಗೆ ಇದು ನೋಡಿ, ಇದು 16ನೇ ದಿನದ್ದು. ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಚಿಕ್ಕ ಚಿಕ್ಕ ಪೂನೆಟ್ಸ್ ಬರ್ತಾ ಇದಾವೆ. 16 ದಿನದ್ದು
ನೋಡಿ ಎಲ್ಲ ಚಿಕ್ಕ ಚಿಕ್ಕ ಹನ್ನೆರಡು ದಿನಕ್ಕೆ ಇವೇನ್ ಆಗ್ತವೆ ಫುಲ್ ಇದು 16 ಡೇಸ್ ಇಂದು ಇಲ್ಲಿ ನೋಡಿ ಇಲ್ಲಿ ಬಂದ ಮೇಲೆ 17 ಡೇಸ್ಗೆ ಈ ತರ ಆಗುತ್ತೆ 17 ಡೇಸ್ಗೆ ಒಂದ್ ಸ್ವಲ್ಪ ದೊಡ್ಡ ದೊಡ್ಡದಾಗ ಆಗ್ತವೆ 17 ಡೇಸ್ ಆದ್ಮೇಲೆ 18 ಇಲ್ಲ 19 ಡೇಸ್ಗೆ ಇದು 17 ಡೇಸ್ ಹಾ ಸರ್ ಇದು 17 ಡೇಸ್ 17 ಟು 18 ಡೇಸ್ಗೆ ಈ ತರ ಆಗ್ತವೆ ಇದಾದ್ಮೇಲೆ ಏನಾಗ್ತವೆ ಲಾಸ್ಟ್ಗೆ 18 ಟು 19 ಡೇಸ್ಗೆ ಫುಲ್ ಯೀಲ್ಡ್ ಬರುತ್ತೆ ಈ ತರ ಅದು ಇವಾಗ ಈ ಯೀಲ್ಡ್ ನಾವು ಕಟಾವ್ ಮಾಡಕ್ಕೆ ರೆಡಿ ಐತಿ ಇದನ್ನ ಹೈಗ್ರೋಮೀಟರ್ ಅಂತ ಕರೀತೀವಿ ಇದ್ರದ್ದು ಫಂಕ್ಷನ್ ಏನು ಅಂದ್ರೆ ಟೆಂಪರೇಚರ್ ಮತ್ತೆ ಹ್ಯೂಮಿಡಿಟಿ ತೋರಿಸುತ್ತೆ ಸರಿನಾ ಹ್ಯೂಮಿಡಿಟಿ ಯಾವಾಗ 90 ಅಬೋವ್ ಇದ್ದಾಗ ನಾವು ಯಾವುದೇ ಕಾರಣಕ್ಕೂ ವಾಟರ್ ಸ್ಪ್ರೇ ಮಾಡಬಾರ್ದು 50-60 ಈ ಲೆವೆಲ್ ಆಗಿದ್ದಾಗ 3 ಟೈಮ್ಸ್ ಸ್ಪ್ರೇ ಮಾಡಬೇಕಾಗುತ್ತೆ 80 ಬಂತು ಅಂದ್ರೆ 2 ಟೈಮ್ಸ್ ಸ್ಪ್ರೇ ಮಾಡಿದ್ರೆ ಸಾಕು 90 ಇದ್ದಾಗ ಯಾವುದೇ ಕಾರಣಕ್ಕೂ ನಾವು ವಾಟರ್ ಸ್ಪ್ರೇ ಮಾಡಬಾರ್ದು ವಾಟರ್ ಸ್ಪ್ರೇ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದು ಅಣ್ಣ ಏನಾಗುತ್ತೆ ಫುಲ್ ವಾಟರ್ ಕಂಟೆಂಟ್ ಆಗುತ್ತೆ ಅವು ನಮಗೆ ಯಾರು ಕಂಪ್ನಿಯರು ರಿಜೆಕ್ಟ್ ಮಾಡ್ತಾರೆ ಯಾಕೆ ರಿಜೆಕ್ಟ್ ಮಾಡ್ತಾರೆ ಅಂದ್ರೆ ಅವನ್ನ ನಾವು ಡ್ರೈ ಮಾಡಕ್ಕೆ ಬರಲ್ಲ ಡ್ರೈ ಮಾಡಕ್ಕಾಗಲ್ಲ ಹಾಗಾಗಿ ನಾವು 99 ಇದ್ದಾಗ ಯಾವುದೇ ಕಾರಣಕ್ಕೂ ವಾಟರ್ ಸ್ಪ್ರೇ ಮಾಡಬಹುದು ಮತ್ತೆ ಟೆಂಪರೇಚರ್ ನೋಡ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಈ ಟೆಂಪರೇಚರ್ ಏನು 35 ಆ ಲೆವೆಲ್ ದಾಟಲೇಬಾರದು 35 ದಾಟ್ತಂದ್ರೆ ಆಯಿಸ್ಟರ್ ಬರೋದೇ ಇಲ್ಲ ನಮಗೆ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲೇ ಬೆಳಿಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ಒಂದು ಕಾನ್ಸೆಪ್ಟ್ ಇದೆಯಾ ಅದರೊಳಗೆ ಅಂತ ಬೆಳಿಬೇಕು ಅಂತ ಕಾನ್ಸೆಪ್ಟ್ ಇಲ್ಲ ಸರ್ ನಾವು ಏನಕ್ಕೆ ಪ್ಲಾಸ್ಟಿಕ್ ಬ್ಯಾಗ್ನೇ ಚೂಸ್ ಮಾಡಿದೀವಿ ಅಂದ್ರೆ ಕಾರಣ ಇಷ್ಟೇನೆ ಇವಾಗ ನಾವೇ ಇಲ್ಲಿ ಅಲ್ಲೇ ಇದು ನಾವು ಇದು ಮೇಲೆ ಥರ್ಮೋಕಾಲ್ ಮೇಲೆ ಏನು ಟ್ರೈ ಮಾಡ್ತಿದ್ದೀವಿ ಆ ಥರದ್ದು ಲಾರ್ಜ್ ಅಲ್ಲಿ ಟ್ರೈಗಳು ದೊಡ್ಡ ದೊಡ್ಡ ಬರ್ತಾವಲ್ಲ ಅವಕ್ಕೆ ಹಾಕ್ಬಿಡ್ತೀವಿ ಅದರೊಳಗೆ ಪ್ರಾಬ್ಲಮ್ ಆಗೋದೇನಂದ್ರೆ ಎಲ್ಲನೂ ಒಂದು ಸ್ವಲ್ಪ ಕಂಟಾಮಿನೇಷನ್ ಆಯಿತು ಅಂದ್ರೆ ಫುಲ್ಲು ವೇಸ್ಟ್ ನಾವೇನು ಇವಾಗ ಒಂದು ದೊಡ್ಡ ಟ್ರೈ ಇರ್ತವೆ ದೊಡ್ಡ ದೊಡ್ಡ ಟ್ರೈಗಳು 5-2 ಟ್ರೈಗಳು ಅವಕ್ಕೆ ಹಾಕಿರ್ತೀವಿ ಒಂದೇನಾನ ವೇಸ್ಟ್ ಆಯ್ತು ಅಂದರೆ ಫುಲ್ಲು ವೇಸ್ಟ್ ಆಗ್ತವೆ ಹತ್ತತ್ರ ಒಂದು 1 kg 2 kg ಬೀಜ ವೇಸ್ಟ್ ಆಗ್ತವೆ ಹತ್ತತ್ರ 20-30 kg ಅಣಬೆ ವೇಸ್ಟ್ ಆಗ್ತವೆ ಅದ್ರ ಬದಲು ಈ ಥರ ಕವರ್ ಆದರೆ ಒಂದು ಕವರ್ ಆಯ್ತು ಅಂದ್ರೆ 1 kg ವೇಸ್ಟ್ ಆಗೋದು ಚಿಕ್ಕ ವಿಷಯ ಆ ಥರ ಟ್ರೈನ ಒಂದು ಕೇಸ್ ಒಂದು ವೇಸ್ಟ್ ಆಯ್ತು ಅಂದರೆ ಅರೌಂಡ್ 10-15 kg ವೇಸ್ಟ್ ಆಗುತ್ತೆ ಹಂಗಾಗಿ ಕಂಪಾರ್ಟ್ಮೆಂಟ್ ಹಾಕಿದ್ರೆ ಕಂಪಾರ್ಟ್ಮೆಂಟ್ ಹಾಕಿದ್ರೆ ಏನು ಗೊತ್ತಾ ಸರ್ ಇವಾಗ ಮಾಮೂಲಿ ಅದೇ ಟ್ರೈನಾ ಅಕ್ಕಪಕ್ಕ ಬೇಗ ಇರುತ್ತೆ ಅದೇ ಬಿಪಿ ಕವರ್ ಏನು ಮಾಡುತ್ತೆ ಆದಷ್ಟು ಅವಾಯ್ಡ್ ಮಾಡುತ್ತೆ ವೈರಸ್ಗಳನ್ನ ಅಟ್ಯಾಕ್ ಮಾಡೋಕೆ ಇದ್ರೊಳಗಿತ್ತು ಅಂದ್ರೆ ಇದ್ರೊಳಗೆ ಆದಷ್ಟು ಇದ್ರೊಳಗೆ ಬಿಡುತ್ತೆ ಅದಾದ ಏನ್ ಮಾಡುತ್ತೆ ಫ್ರೀ ಇರುತ್ತಲ್ಲ ಬೇಗ ಸ್ಪ್ರೆಡ್ ಆಗ್ಬಿಡ್ತವೆ ಈ ಪ್ಲಾಸ್ಟಿಕ್ ಬಿಟ್ಟು ಬೇರೆ ಯಾವ ರೀತಿಯಲ್ಲೂ ಕೂಡ ಬೆಳಿಬಹುದು ಸರ್ ಬೇರೆ ರೀತಿಯಲ್ಲಿ ಅಂದ್ರೆ ಇತ್ತೀಚೆಗೆ ನಾವು ನೋಡದಂಗೆ ಇವಾಗ ಏನು ತಿರುಪತಿ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಕವರ್ ಡಿಸ್ಪೋಸಿಬಲ್ ಕವರ್ ನ ಯೂಸ್ ಮಾಡ್ತಾರೆ ತಿರುಪತಿ ಲಾಡು ಕ್ಯಾರಿಯಕ್ಕೆ ಅದು ಸೀಡ್ಸ್ ಇಂದ ಮಾಡ್ತಾ ಇದ್ದೇನೆ ನಾವು ಆದಷ್ಟು ಅವನ್ನ ನೋಡ್ತಾ ಇದೀವಿ ಅವೇನಾಗುತ್ತೆ ಅಂದ್ರೆ ರೈತರಿಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬಿಡುತ್ತೆ ಪಿಪಿ ಕವರ್ ಬಂದ್ಬಿಟ್ಟು 1 kg 160 ರೂಪಾಯಿ ಬಟ್ ಅದು ರೇಟ್ ಜಾಸ್ತಿ ಇದೆ ಈ ಈಲ್ಡ್ ಬಂದಿರೋದನ್ನ ನಾವು ಯಾವ ರೀತಿ ಕಟಾವ್ ಮಾಡ್ಬೇಕಂದ್ರೆ ಹ್ಯಾಂಡ್ಸು ಸ್ಯಾನಿಟೈಸ್ ಆಗಿರ್ಬೇಕು ಕ್ಲೀನ್ ಆಗಿರ್ಬೇಕು ಹ್ಯಾಂಡ್ಸು ಇದು ಇದು ಮಶ್ರೂಮ್ ಅಂದ್ರೆ ಮಶ್ರೂಮ್ ನ ರೂಟ್ ಇಟ್ಕೊಂಡು ಸುಮ್ಮನೆ ರೋಟೇಟ್ ಮಾಡ್ಬೇಕು ಈ ತರ ರೋಟೇಟ್ ಮಾಡಿದ್ರೆ ಅದು ಬರುತ್ತೆ ನೋಡಿ ಸುಮ್ಮನೆ ಹಿಂಗೆ ರೊಟೇಟ್ ಮಾಡಿದ್ರೆ ಆಟೋಮೆಟಿಕಾಗಿ ಕಟ್ ಆಗುತ್ತೆ ನಾವು ಯಾವುದೇ ಕಾರಣಕ್ಕೆ ಹಿಂಗೆ ಹಾಕಿದ್ದೀನಿ ಹಿಂಗೆ ಹೇಳಿದ್ರೆ ಏನಾಗುತ್ತೆ ಇದ್ರೊಳಗಿರೋ ಕಾನ್ಕ ಬರುತ್ತೆ ಅದ್ರ ಬದಲು ನೋಡಿ ಇಷ್ಟೇ ಜಸ್ಟ್ ಟ್ವಿಸ್ಟ್ ಮಾಡಬೇಕು ಬೆತ್ತಿನಕೆರೆ ಗ್ರಾಮದ ಸಿದ್ದರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಈ ಓಮ್ ವೆಂಚೂರ್ಸ್ ಮಶ್ರೂಮ್ ಜೊತೆಗೆ ಟೈಅಪ್ ಆಗಿದ್ದಾರೆ ತೀರಾ ಇತ್ತೀಚೆಗೆ ಟೈಅಪ್ ಆಗಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಹೇಗೆ ಒಂದು ಸೆಟಪ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸಿದ್ದರಾಜ್ ಅವರೇ ನಿಮಗೆ ಈ ಓಮ್ ವೆಂಚೂರ್ಸ್ ಯಾವಾಗ ಪರಿಚಯ ಆಯಿತು ಈಗ ಬೆತ್ತಿನಕೆರೆ ಗ್ರಾಮದಲ್ಲಿ ಎಲ್ಲರೂ ನಮ್ಮ ಸಹೋದ್ಯೋಗಿಗಳು ಮಾಡ್ತಾಯಿದ್ರು ರೈತರು ನಾವು ಈ ಅದನ್ನೆಲ್ಲ ನೋಡಿದೆ ಒಂದ್ಸಲ ಎಲ್ಲ ಅಬ್ಸರ್ವ್ ಮಾಡಿದೆ ಅಬ್ಸರ್ವ್ ಮಾಡಿ ನಾವು ಯಾಕೆ ಈ ಥರ ಒಂದು ಮಾಡಬಾರ್ದು ಅಂತೇಳಿ ನಮಗೆ ಅನ್ನಿಸ್ತು ಆಮೇಲೆ ಇವ್ರ ಹತ್ರ ವಿಕ್ರಮ್ ಅವ್ರ ಹತ್ರ ನಾವು ಭೇಟಿಯಾದೋ ವಿವೇಕರ ಹತ್ರ ಭೇಟಿಯಾದಮೇಲೆ ಅವರು ಎಲ್ಲ ಹೇಳಿ ನಮಗೆ ತರಬೇತಿ ಕೊಟ್ಟು ಒಂದು ಫ್ಲಾಟ್ಗೆ 15,000 ರೂಪಾಯಿ ಪೇ ಮಾಡಿದ್ದೀವಿ ಪೇ ಮಾಡಿಬಿಟ್ಟು ಈಗ ನಾವು ಮಾಡ್ತಾಯಿದ್ದೀವಿ ಈಗ ಓಕೆ ಅವರು ಬಂದು ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ತರಬೇತಿ ಎಷ್ಟು ಫ್ಲಾಟ್ ಇದೆ ಸರ್ ಟೋಟಲ್ 5 ಫ್ಲಾಟಿಗೆ ತೊಗೊಂಡಿದ್ದೀವಿ ನಾವು ಒಟ್ಟು 75,000 ತೊಗೊಂಡಿದ್ದೀವಿ ಓಕೆ 75,000 ಕಟ್ಟು 5 ಫ್ಲಾಟ್ ತೊಗೊಂಡಿದ್ದೀವಿ ಅವರೇ ಎಲ್ಲ ಬೀಜ ಮತ್ತೆ ಇದು ಎಲ್ಲ ಕೊಡ್ತಾ ಇದ್ದಾರೆ ಬೀಜ ಮತ್ತೆ ಇದನ್ನ ಎಲ್ಲ ಕೊಡ್ತಾ ಇದ್ದಾರೆ ಅದು ಗೊಬ್ಬರ ಎಲ್ಲ ಕೊಡ್ತಾ ಇದ್ದಾರೆ ಓಕೆ ಸ್ಯಾನಿಟೈಸರಿ ಮತ್ತೆ ಅದು ಇದು ಕೆಮಿಕಲ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಬಂದು ಅವರೆಲ್ಲ ಡೈಲಿ ಒಂದ್ಸರಿ ಬಂದು ವೀಕ್ಷಣೆ ಮಾಡಿ ನಮಗೆಲ್ಲ ಹೇಳ್ಕೊಟ್ಟು ಹೋಗ್ತಾ ಇದ್ದಾರೆ ನಿಮಗೆ ತರಬೇತಿ ಎಲ್ಲ ಎಷ್ಟು ದಿನ ಕೊಟ್ಟರು ಎಲ್ಲಿ ಹೇಗೆ ನಾವು ಇದು ಮಾಡಕ್ ಮುಂಚೆ ಒಂದು ವಾರ 15 ದಿನ ಬಂದು ಅವರೆಲ್ಲ ಹೇಳಿದ್ರು ಈ ತರ ಮಾಡ್ಬೇಕು ಹೇಗೆ ಅಣಬೆ ಬೆಳೆಯೋದು ಹೇಗೆ ಎಲ್ಲ ಹೇಳ್ಕೊಟ್ರು ಎಲ್ಲದನ್ನು ಹೇಳ್ಕೊಟ್ರು ಎಲ್ಲ ಅವರೇ ಹೇಳ್ಕೊಟ್ರು ಓಕೆ ಏನು ತೊಂದರೆ ಏನಿಲ್ಲ ಮಾಡ್ತಾ ಇದ್ದೀವಿ ನಿಮಗೀಗ ದಿನದಲ್ಲಿ ಎಷ್ಟು ಗಂಟೆ ಇದು ಕೆಲಸ ಮಾಡ್ತಾ ಇರೋ ನಿಮ್ಮ ಅಂದಾಜು ಪ್ರಕಾರ ಇವತ್ತಿಂದ ನಾನು ಹೇಳೋದಾದ್ರೆ ಏನಕ್ಕಂದ್ರೆ ನಿಮಗೆ ತುಂಬಾ ಬರ್ಡನ್ ಅಂತ ಅನಿಸ್ತಾ ಇದೆಯಾ ಸರ್ ಏನು ಅಷ್ಟೊಂದು ಟೈಮಿಂಗ್ಸ್ ತಣದ ಇದೆ ನಮ್ದೇನು ಒಂಥರ ಪಾರ್ಟ್ ಟೈಮ್ ತರ ಮಾಡ್ಕೊಂಡ್ಬಿಟ್ಟಿದೆ ಪಾರ್ಟ್ ಟೈಮ್ ತರ ಮಾಡ್ ಏನಾ ತರ ಇದರಲ್ಲೇ ವರ್ಕ್ ಮಾಡ್ಬೇಕು ಅಂತ ಇಲ್ಲ ಒಂಥರ ಪಾರ್ಟ್ ಟೈಮ್ ತರ ಆಗಿಬಿಟ್ಟಿದೆ ಬೇರೆ ಕೆಲಸನೂ ಮಾಡ್ತಾ ಇದೀವಿ ಇದು ಮಾಡ್ತಾ ಇದೀವಿ ಅಂದ್ರೆ ನಿಮಗೆ ಒಂಥರ ಇದು ಉಪಕಸುಬು ಇದ್ದಾಗ ಇನ್ನೊಬ್ರು ಫಾರ್ಮರ್ಸ್ ಓಮ್ ವೆಂಚೂರ್ಸ್ ನ ಕನೆಕ್ಟ್ ಮಾಡಿ ಕನೆಕ್ಟ್ ಆದಂತವರು ಆ ಅಣಬೆನ ಬೆಳೀತಿರುವಂತವರು ಬನ್ನಿ ಅವರ ಹತ್ರನೇ ಎಕ್ಸ್ಪೀರಿಯನ್ಸ್ ಕೇಳೋಣ ಪ್ರಶಾಂತ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ನಿಮಗೆ ಓಮ್ ವೆಂಚೂರ್ಸ್ ಹೇಗೆ ಪರಿಚಯ ಆಯಿತು ಜೊತೆಗೆ ಅವ್ರ ಸಪೋರ್ಟು ನಿಮ್ಮ ಅಣಬೆ ಬೆಳೆಯೋದ್ರಲ್ಲಿ ಹೇಗೆ ನಿಮ್ಮ ಇದಾಗಿದೆ ನಮಗಿದು ನಮ್ಮೂರಲ್ಲೇ ತುಂಬ ಜನ ಲೈಕ್ ಏನೋ ಮಾಡಬೇಕಂತ ಸ್ಟಾರ್ಟ್ ಮಾಡ್ಕೊಂಡಿದ್ರು
ನಮಗೂ ಸ್ವಲ್ಪ ಐಡಿಯಾ ಇರೋದ್ರಿಂದ ನಾವು ಮಾಡೋಣ ಅಂತ ನೋಡಿದ್ರು. ನಮಗೆ ವರ್ಕ್ ಆಯಿತು, ಸೊ ಹಾಗೆ ಮಾಡಿದ್ರು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದಂಗೆ ಏನೇನು ಬೇಕು ಎಲ್ಲ ಅವರು ಸಪೋರ್ಟ್ ಮಾಡಿದ್ರು. ಸೊ ಅದ್ರ ಪ್ರಕಾರ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾವು ಫಾಲೋ ಮಾಡ್ಕೊಂಡಿದ್ದೆವು. ನಿಮಗೆ ತರಬೇತಿಯನ್ನು ಕೊಟ್ಟಿದ್ದಾರೆ? ಹಾಂ, ಕೊಟ್ಟಿದ್ದಾರೆ. ಎಷ್ಟು ಹಣ ಪೇ ಮಾಡಿದ್ರೆ ಮತ್ತೆ ಈಗ ಹೇಗಿದೆ ರೆಸ್ಪಾನ್ಸ್? ನಿಮಗೆ ಈಗ ಹಣವೆ ಬೆಳೀತಾ ಇರೋದ್ರಿಂದ ನಿಮಗೆ ಈ ಒಂದು ಲಾಭದಾಯಕ ಅಂತ ಅನಿಸಿದೆಯಾ? ಹೇಗೆ? ಅದು ಲಾಭದಾಯಕ ಅಂತ ಅನಿಸಿದೆ. ಸ್ಟಾರ್ಟಿಂಗಲ್ಲಿ 25,000 ಇನ್ವೆಸ್ಟ್ ಮಾಡಿದ್ವಿ. ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡಿ? ಹೌದು. ಈ ಸೆಟಪ್ ಮಾಡೋದಕ್ಕೆ ಮತ್ತೆ ಅವ್ರಿಗೆ ಏನೇನು ಬೇಕು ಸಪೋರ್ಟ್ ಚಾರ್ಜಸ್ ಎಲ್ಲ. ಹೊಸ ಒಬ್ಬ ರೈತ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇಂಟಿಗ್ರೇಷನ್ ಮಾಡ್ಕೋಬೇಕು ಅಂತ ಇದ್ರೆ ಅವ್ರಿಗಿರೋಂಥ ಪ್ರೊಸೀಜರ್ ಏನು? ಒಂದು. ಎರಡನೇದಾಗಿ ಈಗ ನೀವು ಪ್ಲಾಟು ಅದ್ರ ಬಗ್ಗೆ ಎಲ್ಲ ಹೇಳಿದ್ರೆ ಈ ಪ್ಲಾಟಿನ ಅಳತೆ ಅದ್ರ ಬಗ್ಗೆ ಏನು, ಮತ್ತೆ ರೈತರಿಗೆ ನಿಮ್ಮ ಜೊತೆ ಇಂಟಿಗ್ರೇಷನ್ ಆಗಿದ್ರೆ ಅವ್ರಿಗೆ ಉಪಯೋಗ ಏನು? ಫಸ್ಟ್ ಆಫ್ ಆಲ್ ಉಪಯೋಗ, ಯಾಕಂದ್ರೆ ಯಾವುದೇ ರೈತರಾದ್ರೂ ತುಂಬಾ ಕಷ್ಟಪಟ್ಬಿಟ್ಟೆ ಅವ್ರು ದುಡಿತಾ ಇರ್ತಾರೆ, ಅವ್ರಿಗೊಂದು ವ್ಯಾಲ್ಯೂ ಆಡೆಡ್ ಇದನ್ನ ನಾವು ಪ್ರಾಡಕ್ಟ್ ಅನ್ನ ನಾವೇನೋ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ಅಂತ ಹೇಳಿದಾಗ ಅವರಿಗೆ ಫೈನಾನ್ಷಿಯಲಿ ನಾವು ಸಪೋರ್ಟಿವ್ ಆಗಿರ್ಬೇಕಾಗಿದೆ. ಆ ಫೈನಾನ್ಷಿಯಲ್ ಸಪೋರ್ಟ್ ಈ ಉದ್ಯಮ ಮಾಡೋದ್ರಿಂದ ಒದಗುತ್ತಾ ಅನ್ನೋದು ಕ್ವಶನ್. ಸರ್, ಓ ಮಶ್ರೂಮ್ ವೆಂಚರ್ಸ್ ಅಲ್ಲಿ ಇಂಟಿಗ್ರೇಷನ್ ಆಗ್ಬೇಕಂದ್ರೆ ಪ್ರೊಸೀಜರ್ಸ್ ಏನಂದ್ರೆ, ಒಂದು ಪ್ಲಾಟ್ ಗೆ ಅವ್ರು ಬೇಕಂದ್ರೆ 20-30 ಸೈಜ್ ಬೇಕಾಗುತ್ತೆ. 20-30 feet ಅಂದ್ರೆ 600 ಸ್ಕ್ವೇರ್ ಫೀಟ್ ಬೇಕಾಗುತ್ತೆ. 600 ಸ್ಕ್ವೇರ್ ಫೀಟ್ ಅಲ್ಲಿ ನಾವು 100 ಕೆಜಿ ಸ್ಪಾನ್ಸ್ ಕೊಡ್ತೀವಿ. ಅಂದ್ರೆ ಅದು ಒಂದು ಪ್ಲಾಟ್ ಗೆ ಒಂದು ಪ್ಲಾಟ್ 100 ಕೆಜಿ ಇಂದ ಮಿನಿಮಮ್ 500 ಕೆಜಿ ನಾವು ಲೆಕ್ಕ ಇಟ್ಕಂತೀವಿ. 500-600 ಕೆಜಿ ಇಳುವರಿ ತೆಗಿಬಹುದು. ಮತ್ತೆ ಕೆಮಿಕಲ್ಸ್, ಸ್ಟೆರಿಲೈಸಿಂಗ್ ಎಕ್ವಿಪ್ಮೆಂಟ್ಸ್ ಏನೇನು ಬೇಕೋ, ಸ್ಯಾನಿಟೈಸೇಷನ್ ಗೆ ಮತ್ತೆ ಪ್ಯಾಶ್ಚರೈಸೇಷನ್ ಗೆ ಏನೇನು ಕೆಮಿಕಲ್ಸ್ ಬೇಕು ಅವನ್ನ ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ. ಇಂಟಿಗ್ರೇಷನ್ ಒಂದ್ ಪ್ಲಾಟ್ ಗೆ ಬೇಕು ಅಂದ್ರೆ 15,000 ಪರ್ ಪ್ಲಾಟ್ ಬೀಳುತ್ತೆ. ಪರ್ ಪ್ಲಾಟ್ 15,000 ಬೀಳುತ್ತೆ. ಇನ್ ಕೇಸ್ ಆಫ್ ಅವ್ರ ಲಾರ್ಜ್ ಸ್ಕೇಲ್ ಮಾಡ್ತಾವೆ ಅಂದ್ರೆ ನಾವು ಆದಷ್ಟು ಏನೋ ಕಮ್ಮಿ ಮಾಡಕ್ಕೆ ಒಂದ್ ಸ್ಕೇಲ್ ಅಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಅವರಿಗೆ ನಾವು ಆದಷ್ಟು ಸಪೋರ್ಟ್ ಮಾಡ್ತೀವಿ. ಮತ್ತೆ ಇನ್ನೇನು ಅಂದ್ರೆ ಆಧಾರ್ ಕಾರ್ಡ್ ಒಂದು ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೊಡ್ಬೇಕಾಗುತ್ತೆ ಅವರು. ಮತ್ತೆ ನಮ್ಮ ಕಂಪ್ನಿಯಲ್ಲಿ ಕೆಲವು ಸ್ಟರ್ಮ್ಸ್ ಇದಾವೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಂದ್ರೆ, ಯಾವ್ದೇ ಕಾರಣಕ್ಕೂ ನಾವು ಕೊಡೋಂತ ಬೀಜನ ಅವರು ಎಲ್ಲೂ ಹೊರಗಡೆ ಮಾರ್ಕೊಳ್ಳೋದಾಗ್ಲಿ, ನಾ ಅಣವೆ ನಾವು ಬೆಳೆಸ್ತಾ ಇರ್ತೀವಲ್ಲ, ಇವನ್ನ ಅವ್ರು ಹೊರಗೆ ಮಾರ್ಕೊಳ್ಳೋಂಗಿರಲ್ಲ, ನಮ್ಮ ಕಂಪ್ನಿಗೆ ನೇರವಾಗಿ ಕೊಡ್ಬೇಕಾಗುತ್ತೆ. ಸರ್, ಟರ್ಮ್ಸ್ ಅಂಡ್ ಕಂಡೀಷನ್ ತಪ್ಪಿದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟಾದ್ಮೇಲೆ ಅವ್ರು ತಿರ್ಗಾ ಅದನ್ನೇ ಮಾಡ್ತಿದ್ರೆ ಆ ಫಾರ್ಮ್ ರಿಜೆಕ್ಟ್ ಮಾಡ್ತಾರೆ, ರಿಜೆಕ್ಟ್ ಮಾಡ್ಬಿಡ್ತಾರೆ. ಆಮೇಲೆ ಅವರಿಗೆ ಬೀಜನೂ ಸಿಗೋದಿಲ್ಲ, ಬೀಜನೂ ಸಿಗಲ್ಲ, ನಮ್ಮ ಕಡೆಯಿಂದ ಯಾವುದೇ ಒಂದು ಸಪೋರ್ಟ್ ಸಿಗಲ್ಲ. ಟೋಟಲ್ ಆಗಿ ಎಷ್ಟು ಫಾರ್ಮ್ಸ್, ಎಷ್ಟು ಫ್ಲಾಟ್ಸ್ ನಿಮ್ಮ ಜೊತೆ ಇಂಟಿಗ್ರೇಟ್? ಸರ್, ನಮ್ದಿದೆ ಇವಾಗ ಎಕ್ಸಾಕ್ಟ್ ಆಗಿ 358 ಫ್ಲಾಟ್ಸ್ ಅಂಡರ್ ಇಂಟಿಗ್ರೇಟ್. ಓಕೆ, ಆಲ್ ಓವರ್ ಕರ್ನಾಟಕ? ಆ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ. ಸರಿ ಸರ್, ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ. ಸರಿ, ಮಹಾರಾಷ್ಟ್ರದಲ್ಲೂ ಇದೆ. ಈ ನಾವೇನು ಅಡುಗೆ ಬೆಳೀತಾ ಇದೀವಿ ಅದನ್ನ ಫ್ರೆಶ್ ಆಗಿ ಮಾರ್ಕೆಟ್ಗೆ ಕಳಿಸಿದ್ರೆ ಮಾರ್ಕೆಟ್ ಅಲ್ಲಿ ಅಷ್ಟೊಂದು ರಿಕ್ವೈರ್ಮೆಂಟ್ ಇಲ್ಲ. ಇಲ್ಲ, ಹಂಗಾಗಿ ನಮ್ಮಲ್ಲಿ ಇಲ್ಲ. ಸೊ ಹಾಗಾಗಿ ನಿಮ್ಮಲ್ಲಿ ಅದನ್ನ ಮತ್ತೆ ಡ್ರೈ ಮಾಡಿ ಅದನ್ನ ನಾವು ಪೌಡರ್ ಮಾಡಿ ನಾವು ಹೊರ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ಕೊಂತೀವಿ. ಸೊ ಆ ಒಂದು ಕಾರಣಕ್ಕೋಸ್ಕರ ನೀವು ಮಲ್ಟಿಪಲ್ ರೈತರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಇಂಟಿಗ್ರೇಷನ್ ಮಾಡಿ, ಇಂಟಿಗ್ರೇಷನ್ ಮಾಡ್ಬಿಟ್ಟು ಅವ್ರಿಗೆ ನೀವು ಬೀಜ ಕೊಟ್ಟು ಅಲ್ಲಿಂದನೇ ನೀವು ಮತ್ತೆ ಈಲ್ಡ್ ನ ವಾಪಸ್ ತಗೊಂಡು ನಾವು ನಮ್ಮ ಪ್ರೊಡಕ್ಟ್ ನಾವು ಮಾಡ್ಕೊಂತೀವಿ. ಮತ್ತೆ ನಮಗೆ ಇವಾಗ ಮೇನ್ಲಿ ಬೇಕಾಗಿರೋ ಫಾರ್ಮ್ಸ್ ಅಂದ್ರೆ ಎಲ್ಲಿ ನೇಚರಲ್ ಐತೆ, ಎಕ್ಸಾಂಪಲ್ ಚಿಕ್ಕಮಂಗ್ಳೂರು, ಕೊಡಗು, ಮಡಿಕೇರಿ, ಈ ಸೈಡ್ಸ್ ಅಲ್ಲಿ ನಮ್ಗೆ ಆದಷ್ಟು ಫಾರ್ಮರ್ಸ್ ಡಿಮ್ಯಾಂಡ್ ಜಾಸ್ತಿ ಇದೆ. ಯಾಕಂದ್ರೆ ಅಲ್ಲಿನ ಟೆಂಪರೇಚರ್ ಯಾವಾಗ್ಲೂ ಕೂಲ್ ಆಗಿರುತ್ತೆ, ಹಂಗಾಗಿ ಅಲ್ಲಿ ಆಯಿಸ್ಟರ್ನೇ ಜಾಸ್ತಿ ಬೆಳೆಯೋದು. ನಮಗೆ ಮೇನ್ ಬೇಕಾಗೋದು ಮಿಲ್ಕಿಗಿಂತ ಆಯಿಸ್ಟರ್ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಹಂಗಾಗಿ ಆ ಕಡೆಯಿಂದ ಬಂದಿರೋ ರೈತರಿಗೆ ಕೆಲವಷ್ಟು ಎಕ್ಸ್ಟ್ರಾ ಫೆಸಿಲಿಟೀಸ್ ಕೊಟ್ಟು ಆದಷ್ಟು ಅವ್ರಿಗೆ ಸಪೋರ್ಟ್ ಕೊಟ್ಟು ಸಪೋರ್ಟ್ ಮಾಡ್ತೀವಿ. ಸೊ ಮುಂಚೆ ಎಲ್ಲ ನಾವು ಇಂಟಿಗ್ರೇಷನ್ ಚಾರ್ಜಸ್ ಇಲ್ಲಂಗೂ ಕೊಟ್ಟಿದ್ದೀವಿ. ಫಸ್ಟ್ಗೆ ಯಾವಾಗ ಇಲ್ಲಿಗೆ 2 ವರ್ಷದ ಮುಂಚೆ ಇಂಟಿಗ್ರೇಷನ್ ಚಾರ್ಜಸ್ ಅನ್ನೋದಿರಲಿಲ್ಲ. ರೈತರು ಏನ್ ಮಾಡೋರು, ಬೀಜ ತಾಂಬಿಡೋರು, ಬೀಜ ಹಾಕ್ತಾನೆ ಇರಲಿಲ್ಲ, ಬೀಜ ಕೊಳಿಸೋರು, ಮತ್ತೆ ಬೀಜ ಹಾಕಿ ಕೆಲವೇ ಜನ ರೈತರು ಬೇರೆಯವ್ರಿಗೆ ಮಾರ್ಕೊಳ್ಳೋರು, ಬೀಜ ತಗೊಂಡು ಬೇರೆಯವ್ರಿಗೆ ಮಾರ್ಕೊಳ್ಳೋರು, ಮತ್ತೆ ಅಣಬೆ ಬಂದಿರೋನ್ ಅಣಬೆ ಬೇರೆಯವ್ರಿಗೆ ಮಾರೋರು, ಕಂಪ್ನಿ ಕೊಡ್ತಿರಲಿಲ್ಲ. ಕಂಪ್ನಿಗೆ ಎವಿ ಲಾಸ್ ಆಗ್ಬಿಡುತ್ತೆ. ಇವಾಗ ಇವ್ರ ಅಣಬೆ ಬೀಜ ಎಲ್ಲ ಫ್ರೀ ಆಗಿ ಕೊಟ್ಟು ನಾವೆಲ್ಲ ಮಾಡಿರ್ತೀವಿ, ಇವ್ರ ಅಣಬೆನೆ ಕೊಡಲಿಲ್ಲ ಅಂದ್ರೆ ಲಾಸ್ ಆಗುತ್ತಲ್ವಾ. ಹಂಗಾಗಿ ಕಂಪ್ನಿ ಅವ್ರ ಸೇಫ್ಟಿ ನೋಡೋಕ್ಕೋಸ್ಕರ ಏನ್ ಮಾಡ್ತದೆ, 15,000 ಇಂಟಿಗ್ರೇಷನ್ ಕಟ್ಟಿ ಅಂತ ಕೇಳ್ತಾರೆ ಅವರು. ಕೇಳ್ತೀವಿ. ಈಗ ಒಂದು ಫ್ಲಾಟ್ ಹೊಸ ರೈತ ಇಂಟಿಗ್ರೇಟ್ ಆಗ್ತಾನೆ, ಇಂಟಿಗ್ರೇಟ್ ಆಗ್ಬಿಟ್ಟು ಅವ್ನು ಅಣಬೆ ಬೆಳಿಬೇಕು ಅಂತ ಇಷ್ಟಪಡ್ತಿದ್ದಾನೆ. ಸೊ ಅಂತ ಟೈಮಲ್ಲಿ ಅವನಿಗೆ ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಎಷ್ಟಾಗುತ್ತೆ, ಜೊತೆಗೆ ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಆದ್ಮೇಲೆ ಎರಡನೇ ಟೈಮ್ ಅವ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಥವಾ ಎರಡನೇ ಟೈಮ್ ರನ್ನಿಂಗ್ ನಾವು ಕ್ಯಾಪಿಟಲ್ ಅಂತ ಹೇಳ್ತೀವಲ್ಲ, ಆ ರನ್ನಿಂಗ್ ಕ್ಯಾಪಿಟಲ್ ನಿಮ್ಮಲ್ಲಿ ಎಷ್ಟು ಬರುತ್ತೆ ಒಂದು ಡೀಪಾಗಿ ಹೇಳ್ಬೋದು? ಓಕೆ ಸರ್, ಇವಾಗ ಫಸ್ಟ್ ಟೈಮ್ ನಾವು ಎಷ್ಟು ಬೀಳುತ್ತೆ ಅಂದ್ರೆ ಇಂಟಿಗ್ರೇಷನ್ ಚಾರ್ಜಸ್ಗೆ ಒಂದು 15,000 ಪೇ ಮಾಡ್ತಾರೆ. ಇಂಟಿಗ್ರೇಷನ್ಗೆ 15,000 ಒಂದು ಫ್ಲಾಟ್ಗೆ. ಒಂದು ಫ್ಲಾಟ್ಗೆ ಸರಿ. ಮತ್ತೆ ಒಂದು ಫ್ಲಾಟ್ ಅಂತ ಹೇಳಿದ್ರೆ
ಇನ್ನೇನು ಒಂದು ಪೇಪಿ ಕವರ್ಗಳು ಮಾಮೂಲಿ ದಾರಗಳು ಎಲ್ಲ ಏನು ಒಂದು 3000 ಖರ್ಚು ಬಿಡಬಹುದು. ನೆಕ್ಸ್ಟ್ ಮಂತ್ ಇಂದ ರನ್ನಿಂಗ್ ಕ್ಯಾಪಿಟಲ್ ಅಲ್ಲಿ ನಮ್ಗೆ ಖರ್ಚು ಬಿಡೋದ್ರೆ ಕಾನ್ಕಾಬಿಗೊಂದು ಖರ್ಚು ಬಿಡುತ್ತೆ. ಅದ್ ನಾವೇನ ಜಾಸ್ತಿ ಮಾಡ್ಕೊಂತಾ ಇದೀವಿ ಅಂದ್ರೆ ಒಂದು 14,000 ಕಾನ್ಕಾಬಿ ಬೀಳುತ್ತೆ ನಾವು 1 ಟನ್ಗೆ. ಅದೊಂದು ಖರ್ಚು ಬಿಟ್ರೆ ಏನೇನು 1,000 ಕವರ್ಗೆ ಆಗ್ಬೋದು, ಒಂದು 15,000 ಆಗುತ್ತೆ ನೆಕ್ಸ್ಟ್ ಮಂತ್ ಮಂತ್ಲಿ ಮಂತ್ಲಿ ಇನ್ವೆಸ್ಟ್ಮೆಂಟ್. ಅಂದ್ರೆ ನಿಮಗೆ ಫಸ್ಟ್ ಟೈಮ್ ಮಾತ್ರ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಇಂಡಿಕೇಶನ್ ಎರಡನೇದು ಅಥವಾ ಮೂರನೇ ಟೈಮಲ್ಲಿ ನಿಮಗೆ ಚಾರ್ಜ್ ಬೀಳೋದಿಲ್ಲ. ಏನ್ ಕಾನ್ಕಾಬ್ ಇರುತ್ತೆ ಅದು ಮಾತ್ರ ನಿಮಗೆ ಚಾರ್ಜ್ ಇರುತ್ತೆ, ಕಾನ್ಕಾಬ್ ಮತ್ತೆ ಪ್ಲಾಸ್ಟಿಕ್ ನಾವು ಜೊತೆಗೆ ಮ್ಯಾನ್ ಪವರ್ ನಾವೇನು ಯೂಸ್ ಮಾಡ್ತೀವಿ ಇಂಥದ್ ಮಾತ್ರ ಇದಿರುತ್ತೆ. ಎಷ್ಟು ಹಣನ ರೈತರು ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದ್ ಬ್ಯಾಗ್ ಅಲ್ಲಿ? ನೀವು ಹೇಳಿದ್ರಿ ಏನೋ 200 ಗ್ರಾಮ್ ಬೀಜ ಹಾಕ್ತೀರಿ, 200 ಗ್ರಾಮ್ ಇಂದ 1 ಕೆಜಿ ನಿಮಗೆ ಅಣಬೆ ಸಿಗುತ್ತೆ. ಒಂದ್ರಿಂದ 1.5 ಕೆಜಿ ಅಣಬೆ ಸಿಗುತ್ತೆ ಒಂದ್ ಬ್ಯಾಗ್. ಈಗ ಒಂದ್ ಪ್ಲಾಟ್ ಅಂತ ಹೇಳಿದ್ರೆ ನೀವು ಒಂದ್ 500-600 ಇದು ಹಾಕ್ತೀರಿ, 600 ಬ್ಯಾಗ್ ಹಾಕ್ತೀವಿ ಅಂತ ಹೇಳಿದ್ರೆ 600×1 600 ಕೆಜಿ ನಿಮಗೆ ಅಣಬೆ ಸಿಗುತ್ತೆ. ಅಣಬೆ ಸಿಗುತ್ತೆ 1 ಕೆಜಿಗೆ ನಮ್ ಕಂಪ್ನಿಯಿಂದ ಇವಾಗ ಇವತ್ತಿನ ರೇಟ್ 100 ರೂಪಾಯಿ ಪೇ ಮಾಡ್ತಾ ಇದಾರೆ. 100 ರೂಪಾಯಿ 1 ಕೆಜಿಗೆ 100 ರೂಪಾಯಿ ಅಲ್ಲಿಗೆ 600×1 ಅಂತ ಹೇಳಿದ್ರೆ ನಿಮ್ಗೆ 60,000 ರೂಪಾಯಿ. 60,000 ರೂಪಾಯಿ ಖರ್ಚು ಎಷ್ಟು ಬರ್ಬೋದು ಸರ್? ಖರ್ಚು ಬರೋದು ಅದೇ ಫಸ್ಟ್ ಟೈಮ್ ಮಾತ್ರ ನಿಮ್ಗೆ ಹೇಳಿದಂಗೆ 25,000 ಬಿಡುತ್ತೆ. ನೆಕ್ಸ್ಟ್ ಮಂತ್ಲಿ ಮಂತ್ಲಿ ಹೋಗ್ತಾ ಹೋಗ್ತಾ ಒಂದು 15,000 ಖರ್ಚು ಬಿಡುತ್ತೆ. 15,000 ಖರ್ಚು ಬಿಡುತ್ತೆ ಸರ್ ಫಸ್ಟ್ ಮಂತ್ ಅಲ್ಲಿ. ಅವರು ಅರೌಂಡ್ 25,000-30,000 ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಮಂತ್ ಇಂದ ಸ್ಯಾಂಪಲ್ಸ್ ಇರೋಲ್ವಲ್ಲ, ಹಂಗೆ ಒಂದು 60,000 ಮಂತ್ಲಿ ಬಂದ್ರು 60,000 ಅಲ್ಲಿ ಒಂದು 15,000 ಖರ್ಚು ಬಿಡುತ್ತೆ. 60,000 ಅಣಬೆ ದುಡ್ಡೇನ ಬಂತಂದ್ರೆ ಚೆನ್ನಾಗಿ ನೋಡ್ಕೊಂಡು 600 ಕೆಜಿ ಅಣಬೆ ಬಂತಂದ್ರೆ 60,000 ದುಡ್ಡು ಬರುತ್ತೆ. 60,000 ಒಂದು 15,000 ಖರ್ಚು ಬಿಡುತ್ತೆ ಏನು ಕಾನ್ಕಾಬಿಗೆ ಮತ್ತೆ ಪಿಪಿ ಕವರ್ಗೆ. ಸ್ನೇಹಿತರೆ, ಇವಿಷ್ಟು ಇಂದಿನ ವಿಡಿಯೋ. ಮಶ್ರೂಮ್ ಬೆಳೆಯೋದ್ರ ಬಗ್ಗೆ, ಓಮ್ ವೆಂಚರ್ಸ್ ನೊಟ್ಟಿಗೆ ಇಂಟಿಗ್ರೇಟ್ ಆಗೋದ್ರ ಬಗ್ಗೆ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅವರ ನಂಬರ್ ಅನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಶೇರ್ ಮಾಡಿದೀವಿ. ದಯವಿಟ್ಟು ಖುದ್ದಾಗಿ ಅಥವಾ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಫ್ಯಾಕ್ಟರಿ ಟೂರ್ ಇನ್ಫಾರ್ಮೇಶನ್ಗಾಗಿ ವಿವರ ಇನ್ಫೋ ಚಾನಲ್ನ ಸಬ್ಸ್ಕ್ರಿಪ್ಷನ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದಗಳು.